ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನನ್ನ ಮಾತು ಕೇಳಿಸ್ತಾ ಇದೆ ಸ್ನೇಹಿತರೆ? ನನ್ನ ಮಾತು ಕೇಳಿಸ್ತಾ ಇದೆ ಸ್ನೇಹಿತರೆ? ನಿಮ್ದು ಇದುತ್ತ ಮೊಬೈಲ್? ಅನ್ನ ಕಡಿಮೆ ಓಪನ್ ಮಾಡಿ.
ಓಕೆ, ನಮಸ್ತೆ ಎಲ್ಲರಿಗೂ ನಮಸ್ತೆ. ನಿಮ್ಮ ಎಸ್ ಎಂ ಎಸ್ ನಲ್ಲಿ ಕೇಳಿಸ್ತಾ ಇದೆಯಾ? ನಿಮ್ ಎಸ್ ಎಂ ಎಸ್ ಬರ್ತಾ ಇಲ್ಲ ನನಗಿಲ್ಲಿ. ನೀವ್ ಯಾರು ಜಾಯ್ನ್ ಆಗ್ತಾ ಇದ್ರೆ ನನ್ಗೆ ಅರ್ಥ ನೋಡ್ತಾ ಇಲ್ಲ. ಓಕೆ ಇರ್ಲಿ. ಸ್ನೇಹಿತರೆ, ಪ್ರಾರ್ಥನಾ ಸಮಾಜ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳವಳಿಗಳಲ್ಲಿ ಇನ್ನೊಂದು ಪ್ರಧಾನವಾಗಿರುವಂತ ಘಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದು ಯಾವುದು ಅಂದ್ರೆ, ಈಗಾಗಲೇ ನಾವು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಬ್ರಹ್ಮ ಸಮಾಜದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಬ್ರಹ್ಮ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ, ಆರ್ಯ ಸಮಾಜದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ, ರಾಮಕೃಷ್ಣ ಮಂಡಳಿಯ ಬಗ್ಗೆ ಅಧ್ಯಯನ ಮಾಡಿ ಒಂದು ವಿಶಿಷ್ಟವಾಗಿರುವಂತ ಸಮಾಜ ಅದು ಯಾವುದು ಅಂದ್ರೆ, ಸ್ನೇಹಿತರೆ, ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜ, ಈ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಡಾಕ್ಟರ್ ಆತ್ಮರಾವ್ ಪಾಂಡುರಂಗ ಅವರು. 1867ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಡಾಕ್ಟರ್ ಆತ್ಮರಾವ್ ಪಾಂಡುರಂಗ 1867ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಸ್ನೇಹಿತರೆ, ಆತ್ಮರಾವ್ ಪಾಂಡುರಂಗ 1867ರಲ್ಲಿ ಡಾಕ್ಟರ್ ಆತ್ಮರಾವ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಇದರ ಪ್ರಮುಖ ನೇತಾರ ಯಾರು ಅಂದ್ರ ಎಂ ಜಿ ರಾನಡೆ. ಇವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ ಸ್ನೇಹಿತರೆ. ಎಂ ಜಿ ರಾನಡೆ ಅವರು ಯಾರ ಗುರುಗಳು ಅಂತಂದ್ರೆ, ಗೋಪಾಲಕೃಷ್ಣ ಗೋಖಲೆ ಅವರ ಗುರುಗಳು ಎಂ ಜಿ ರಾನಡೆ ಅವರು. ಕೇಳಿಸ್ತಾ ಇದೆಯಾ? ಯಾಕೋ ಆಗ್ತಾ ಇದೆಯಾ? ಬಂದ್ ಮಾಡು, ಊಟ ಮಾಡಿ, ನೋಡ್ ತುಂಬ ಅನ್ನ ಚಪಾತಿ ಉಂಡರ ಮುಕ್ಕೊಂಬಿಡು. ಎಂ ಜಿ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ ಸ್ನೇಹಿತರೆ. ಹೋರಾಟದ ಬದುಕು ಇದು. ಹೆಂಗ ಅಂದ್ರೆ, ಈ ಸದ್ಯ ಕಾಂಪಿಟೇಷನ್ ಪರ್ವ ಇದೆ, ಹಗಲ ರಾತ್ರಿ ಕೂಡ ಓದಬೇಕು, ಹಗಲ ರಾತ್ರಿ ಕೂಡ ಓದಿ ಒಂದು ಜಾಬ್ ಅನ್ನು ತೊಳುವಂತ ಪ್ರಯತ್ನ ಮಾಡಬೇಕು. ಬರೀ ನಮ್ಮ ಜೀವನನೇ ಊಟಕ್ಕೆ ಹೋಯ್ತು, ಅರ್ಧ ಜೀವನ ಊಟ ನಿದ್ದಿ. ಪ್ರಮುಖ ನೇತಾರು ಎಂ ಜಿ ರಾನಡೆ ಅವರು ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ ಸ್ನೇಹಿತರೆ. ಮಹಾರಾಷ್ಟ್ರದ ಸಾಕ್ರೆಟಿಸ್ ಅನಿಸಿಕೊಂಡಂತ ಎಂ ಜಿ ರಾನಡೆ ಅವರ ಯಾರ ಶಿಷ್ಯರು ಸರಿ, ಇವರ ಪರಮ ಶಿಷ್ಯರಾದಂದ್ರೆ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರ ಶಿಷ್ಯ ಯಾರಂದ್ರ ಮಹಾತ್ಮ ಗಾಂಧಿ ಅವರ ಗುರು ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರ ಗುರು ಯಾರಂದ್ರೆ ಎಂ ಜಿ ರಾನಡೆ. ಎಂ ಜಿ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ. ಪ್ರಮುಖ ನೇತಾರರು ಯಾರು ಅಂದ್ರೆ ಎಂ ಜಿ ರಾನಡೆ ಅವರು ಮತ್ತು ಆರ್ ಜಿ ಭಂಡಾರ್ಕರ್ ಅವರು ಮತ್ತು ಜ್ಯೋತಿಬಾ ಫುಲೆ. ಈ ಪ್ರಾರ್ಥನಾ ಸಮಾಜದ ಪ್ರಮುಖವಾಗಿರುವಂತ ನಾಯಕರು ಯಾರು ಅಂತ ಕೇಳ್ತಾನೆ ಸ್ನೇಹಿತರೆ. ಒಬ್ರು ಯಾರು, ಮಹಾದೇವ ಗೋವಿಂದ ರಾನಡೆ ಅವರು, ಆರ್ ಜಿ ಭಂಡಾರ್ಕರ್ ಅವರು, ಜ್ಯೋತಿಬಾ ಫುಲೆ. ಈ ಒಂದು ಪ್ರಾರ್ಥನಾ ಸಮಾಜದ ಉದ್ದೇಶ ಏನು ಅಂದ್ರೆ, ವಿಗ್ರಹ ಪೂಜೆ ಖಂಡಿಸುವುದು, ಬಾಲ್ಯ ವಿವಾಹವನ್ನು ಖಂಡಿಸುವುದು, ಜಾತಿ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಂತದ್ದು. ವಿಗ್ರಹ ಪೂಜೆಗಳನ್ನ ಖಂಡಿಸುವುದು, ಬಾಲ್ಯ ವಿವಾಹವನ್ನು ಖಂಡಿಸುವುದು, ಜಾತಿ ಪದ್ಧತಿ, ಭಾರತ ದೇಶದ ಸಾಮಾಜಿಕವಾಗಿರುವಂತ ಒಂದು ಜಾತಿ ಪದ್ಧತಿಯನ್ನ, ಇವತ್ತೇನು ಕ್ಯಾಸ್ಟ್ ಪದ್ಧತಿ ಏನು ಸಿಸ್ಟಮ್ ಅಂತ ಕರಿತೀವಲ್ಲ, ಆ ಜಾತಿ ಪದ್ಧತಿಯ ನಿವಾರಣೆ ಮಾಡುವುದು, ಆಮೇಲೆ ಬಾಲ್ಯ ವಿವಾಹ ವಿಗ್ರಹ ಪೂಜೆಗಳನ್ನ ಖಂಡಿಸುವುದು. ಸ್ನೇಹಿತರೆ, ನೀವು ಮಾಡ್ತಾ ಇರುವ ಎಸ್ ಎಂ ಎಸ್ ನನಗೆ ಒಂದು ಕಾಣ್ತಾ ಇಲ್ಲ, ಬಟ್ ಸುಮ್ನೆ ನಾನು ಪಾಠ ಹೇಳ್ತಾ ಇದ್ದೇನೆ, ನೀವು ಸುಮ್ ಪಾಠ ಕೇಳಿ. ಯಾಕಂದ್ರೆ ಸರ್ಚ್ ಮಾಡಿದೆ ಈಗಲೇ. ನನ್ನ ಸ್ನೇಹಿತರಾಗಿರುವಂತ ಪುಂಡ್ಲಿಕ್ ಮಾನವರ್ ಸರ್ ಕೂಡ ಕ್ಲಾಸ್ ಅಟೆಂಡ್ ಆಗಿದ್ದಾರೆ, ಕೆ ಎಸ್ ಆಫೀಸ್ ಸರ್ ಅವರು, ಮತ್ತ್ ನಮ್ಮ ಯಶವಂತ್ ತೊರವಿ ಸರ್ ಕೂಡ ಅವರು ಕ್ಲಾಸ್ ಅಟೆಂಡ್ ಆಗಿದ್ದಾರೆ. ನನ್ನ ಸ್ನೇಹಿತರ ಬಹುತೇಕ ಸ್ನೇಹಿತರು
ಕ್ಲಾಸ್ ಅಟೆಂಡ್ ಆಗಿದ್ದಾರೆ, ಅವರಿಗೆ ತುಂಬು ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಕರ್ನಾಟಕದ ಅನೇಕ ವಿದ್ಯಾರ್ಥಿಗಳು, ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ನನ್ನ ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇದ್ದಾರೆ. ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ, ನಾನು ಚೆನ್ನಾಗಿ ಪಾಠ ಹೇಳ್ತೀನಿ, ನನ್ನ ವಿದ್ಯಾರ್ಥಿಗಳನ್ನು ಇದರಿಂದ ತಮಗೆ ಒಂದು ಹೆಲ್ಪ್ ಆಗ್ತಾನೋ ಅಂತ ಮನೋದೃಷ್ಟಿಯಿಂದ. ಪ್ರಮುಖ ನೇತಾರರು, ನಾನು ಈಗಾಗಲೇ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳವಳಿಯಲ್ಲಿ ದೇಶಭಕ್ತ ಸಂತ ಆಧುನಿಕ ಭಾರತ ರಾಷ್ಟ್ರೀಯ ಪಿತಾಮಿ ಎಂದು ಕರೆಯಲ್ಪಟ್ಟಂತ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಅದರ ಮುಂದುವರೆದ ಭಾಗವನ್ನ ಪ್ರಾರ್ಥನಾ ಸಮಾಜದ ಬಗ್ಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಈ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಡಾಕ್ಟರ್ ಆತ್ಮಾರಾವ್ ಪಾಂಡುರಂಗ್ ಅವರು 1867ರಲ್ಲಿ ಸ್ಥಾಪನೆ ಮಾಡ್ತಾರೆ. ನೋಟ್ ಮಾಡಿ, ಈ ಒಂದು ಆತ್ಮಾರಾವ್ ಪಾಂಡುರಂಗ ಸ್ಥಾಪನೆ ಮಾಡಿದಂತ ಪ್ರಾರ್ಥನಾ ಸಮಾಜದ ಪ್ರಮುಖ ನೇತಾರ ಯಾರಂದ್ರ ಮಹಾದೇವ್ ಗೋವಿಂದ ರಾನಡೆ ಅವರು. ಮತ್ತೆ ಇವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ, ಆರ್ ಜಿ ಭಂಡಾರ್ಕರ್ ಅವರು, ಜ್ಯೋತಿಬಾ ಪುಲೆ ಅವರು. ಉದ್ದೇಶ ಏನಂದ್ರೆ ವಿಗ್ರಹ ಪೂಜೆ, ಬಾಲ್ಯ ವಿವಾಹ, ಜಾತಿ ಪದ್ಧತಿಯ ನಿವಾರಣೆ, ಜೊತೆಗೆ ವಿಧವಾ ವಿವಾಹ ಸೊಸೈಟಿ, ಸಾಕ್ಷರತೆಗೆ ಪ್ರೋತ್ಸಾಹ ಕೊಡುವುದು, ಮಹಿಳೆಯರ ಸ್ಥಾನಮಾನವನ್ನ ಸುಧಾರಣೆ ಮಾಡುವುದು ಇದರ ಉದ್ದೇಶ. ವಿಧವಾ ವಿವಾಹ ಸೊಸೈಟಿಗಳು, ಆಮೇಲೆ ಸಾಕ್ಷರತೆಗೆ ಪ್ರೋತ್ಸಾಹ ಕೊಡುವುದು, ಆಮೇಲೆ ಮಹಿಳೆಯರ ಸ್ಥಾನಮಾನಗಳನ್ನ ಸುಧಾರಣೆ ಮಾಡುವುದು. ಹಾಗಾದ್ರೆ ಇದರ ಸುಧಾರಣೆ ಏನಾಯ್ತು ಸ್ನೇಹಿತರೆ? ಈ ಪ್ರಾರ್ಥನಾ ಸಮಾಜ ಮಾಡಿದಂತ ಸುಧಾರಣೆಗಳೇನು? ವಿಧವಾ ವಿವಾಹ ಸೊಸೈಟಿ ಸ್ಥಾಪಿಸಲಾಯಿತು, ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಸ್ಥಾಪಿಸಲಾಯಿತು, ರಾತ್ರಿ ಶಾಲೆಗಳನ್ನ ಆರಂಭಿಸಲಾಯಿತು, ವಿಧವಾ ಮತ್ತು ಅಂತರ್ಜಾತಿ ವಿವಾಹಗಳನ್ನ ಏರ್ಪಡಿಸಲಾಯಿತು ಅಂತ ಇದೆಲ್ಲ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಸುಧಾರಣೆಗಳು ಯಾವ್ದರ ಸುಧಾರಣೆಗಳು ಅಂತಂದ್ರೆ ಪ್ರಾರ್ಥನಾ ಸಮಾಜದ ಪ್ರಧಾನವಾಗಿರುವಂತ ಸುಧಾರಣೆಗಳು, ಇನ್ನ ಇನ್ನೊಂದು ಪ್ರಧಾನವಾಗಿರುವಂತ ವ್ಯವಸ್ಥೆ ಯಾವ್ದಂದ್ರ ಥಿಯಾಸಾಫಿಕಲ್ ಸೊಸೈಟಿ. ಥಿಯಾಸಾಫಿ ಅಂದ್ರೆ ಬ್ರಹ್ಮ ಜ್ಞಾನ ಅಂತ ಕ್ವಶನ್ ಆಗಿದೆ. ಥಿಯಾಸಾಫಿಕಲ್ ಬ್ರಹ್ಮ ಜ್ಞಾನ ಥಿಯಾಸಾಫಿಕಲ್ ಅಂದ್ರೆ ಬ್ರಹ್ಮ ಜ್ಞಾನ, ಥಿಯೋಸಾಫಿ ಅಂದ್ರೆ ಬ್ರಹ್ಮ ಜ್ಞಾನ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸ್ನೇಹಿತರಂದ್ರೆ ನ್ಯೂಯಾರ್ಕ್, ಭಾರತದ ಅಡಿಯಾರ. ಅಮೆರಿಕ ದೇಶದಲ್ಲಿ ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಆದ್ರೆ ಭಾರತ ದೇಶದ ಅಡಿಯಾರದಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಚೆನ್ನೈ. ಸ್ಥಾಪನೆಯಾಗಿದ್ದು 1882ರಲ್ಲಿ ಕೇಳಿಸ್ತಾ ಇದೆ ನೋಡು, 1882ರಲ್ಲಿ ಇದು ಸ್ಥಾಪನೆ ಆಯ್ತು ಸ್ನೇಹಿತರೆ. ಥಿಯಾಸಾಫಿಕಲ್ ಸೊಸೈಟಿಯನ್ನ ಬ್ರಹ್ಮ ಜ್ಞಾನ ಸಮಾಜ ಅಂತ ಕರಿತೀವಿ ಸ್ನೇಹಿತರೆ. ಈ ಥಿಯಾಸಾಫಿಕಲ್ ಸೊಸೈಟಿ ಆರಂಭ ಆಗಿದ್ದು 1882ರಲ್ಲಿ ನ್ಯೂಯಾರ್ಕ್, ಭಾರತ ದೇಶದ ಅಡಿಯಾರದ ಚೆನ್ನೈ. ಈ ಒಂದು ಸಂಘಟನೆ ಮಾಡಿದಂತ ವ್ಯಕ್ತಿಗಳು ಯಾರು? ಮೇಡಮ್ ಬ್ಲಾವರ್ಸ್ಕಿ ಅನ್ನುವಂತ ಒಬ್ಬ ಮಹಿಳೆ. ಇವರು ಮೂಲತ ಎಲ್ಲಿಯವರು ಅಂತಂದ್ರೆ ಇವರ ಮೂಲ ಹೆಸರು ಹೆಲಿನಾ ಅನ್ನುವಂಥದ್ದು, ಹೆಲಿನಾ ಪಾತ್ರೋವನ ಅನ್ನುವಂತ ಒಂದು ಹೆಸರು, ಹೆಲಿನಾ ಪಾತ್ರೋವನ. ಸಂಘಟನಕಾರರು ಮೇಡಮ್ ಬ್ಲಾವರ್ಸ್ಕಿ. ಇವರ ದೇಶ ಯಾವ್ದಂದ್ರೆ ಅಮೆರಿಕ ಮತ್ತು ಮತ್ತು ರಷ್ಯಾ ದೇಶದ, ಸಾರಿ ಇಂಗ್ಲೆಂಡ್ ಅಥವಾ ರಷ್ಯಾ ಅಂತ ಕರಿತೀವಿ. ಓಲ್ಕಾಟ್ ಅನ್ನುವಂಥದ್ದು, ಓಲ್ಕಾಟ್. ಇವರ ಮೂರ ಹೆಸರು ಅಂದ್ರೆ ಹೆನ್ರಿ ಸ್ಟಿಲ್, ಇವರ ದೇಶ ಇಂಗ್ಲೆಂಡ್. ಹಾಗಾದ್ರೆ ರಷ್ಯಾ ದೇಶದ, ಅಮೆರಿಕ ದೇಶದ ಮೇಡಮ್ ಬ್ಲಾವರ್ಸ್ಕಿ ಮತ್ತು ಇಂಗ್ಲೆಂಡ್ ದೇಶ, ನಂತರ ಅವರು ರಷ್ಯಾ ದೇಶದ ಪರ್ವತವನ್ನು ಪಡೀತಾರೆ. ಆ ಓಲ್ಕಾಟ್, ಅಮೆರಿಕ ದೇಶದ ಮೇಡಮ್ ಬ್ಲಾವರ್ಸ್ಕಿ ಮತ್ತು ಇಂಗ್ಲೆಂಡ್ ದೇಶದ ಓಲ್ಕಾಟ್ ಅನ್ನುವಂತ ಇಬ್ರು ಈ ಒಂದು ಸಂಘಟನೆ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಆ ಸಂಘಟನೆ ಯಾವುದು ಅಂದ್ರೆ ಯಾವುದು, ಥಿಯಾಸಾಫಿಕಲ್ ಸೊಸೈಟಿ. ವೆರಿ ಇಂಪಾರ್ಟೆಂಟ್, ಥಿಯಾಸಾಫಿಕಲ್ ಸೊಸೈಟಿಯನ್ನ ಬ್ರಹ್ಮ ಜ್ಞಾನ ಸಮಾಜ ಅಂತ ಕರಿತೀವಿ. ಬ್ರಹ್ಮ ಜ್ಞಾನ ಅಂತೇಳಿ, ಬ್ರಹ್ಮ ಜ್ಞಾನ ಕ್ವಶನ್ ಆಗಿದೆ. ಬ್ರಹ್ಮ ಜ್ಞಾನ ಆ ಸೊಸೈಟಿಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಅಮೆರಿಕ ದೇಶದ ಮೇಡಮ್ ಬ್ಲಾವರ್ಸ್ಕಿ ಅಂತೇಳಿ, ಇಂಗ್ಲೆಂಡ್ ದೇಶದ ಓಲ್ಕಾಟ್ ಅನ್ನುವಂತ ಇವರು ಮೂಲ ಹೆಸರುಗಳಿಂದ ಆರಂಭ ಆಗ್ತದೆ. ಇವ್ರು ಇಬ್ರು ಸ್ಥಾಪನೆ ಮಾಡ್ತಾರೆ. ಭಾರತಕ್ಕೆ ಅಧ್ಯಕ್ಷ ಆಗಿ ಬಂದಿದ್ದು ಅಧ್ಯಕ್ಷ ಯಾರು, ಅನಿ ಬೆಸೆಂಟ್ ಅವರು. ಭಾರತ ದೇಶಕ್ಕೆ ಇದರ ಸದಸ್ಯರಾಗಿ ಬರ್ತಾರೆ ಸ್ನೇಹಿತರೆ. ಸದಸ್ಯರಾಗಿ ಬಂದು ದೊಡ್ಡ ನಮ್ಮ ದೇಶದಲ್ಲಿ ಅವರು ಸದಸ್ಯರಾಗಿ ಬಂದ ವರ್ಷ ಯಾವಂದ್ರೆ 1895ಕ್ಕೆ ಭಾರತ ದೇಶಕ್ಕೆ ಸದಸ್ಯರಾಗಿ ಬರ್ತಾರೆ. ಅನಿ ಬೆಸೆಂಟ್ ಇವರ ಜನನ 1/10/1847 ಇಂಗ್ಲೆಂಡ್ ದೇಶದಲ್ಲಿ ಆಗ್ತದೆ ಸ್ನೇಹಿತರೆ. ಆದ್ರೂ ಕೂಡ ಇವರನ್ನ ಐರಿಸ್ ಮಹಿಳೆ ಅಂತ ಕರಿತೀವಿ. ನಂತರ ಅವರು ಐರಿಸ್ ಇದು ಆಗ್ತಾರೆ, ಐರಿಸಿನ ಮಹಿಳೆ, ಐರ್ಲೆಂಡ್ ದೇಶದ ಮಹಿಳೆ. ಡಾಕ್ಟರ್ ಅನಿ ಬೆಸೆಂಟ್ರ ಪ್ರಮುಖ ಕಾರ್ಯಗಳೇನು? ಇವರ ಆರಂಭಿಸಿದ ಪ್ರಮುಖ ಪತ್ರಿಕೆಗಳು ನ್ಯೂ ಇಂಡಿಯಾ ಮತ್ತು ಕಾಮನ್ ವೆಲ್. ನೋಟ್ ಮಾಡಿ, ಪಿ ಎಸ್ ಐ ಕ್ವಶನ್ ಇದು. ನ್ಯೂ ಇಂಡಿಯಾ ಇದು ಯಾರ ಪತ್ರಿಕೆ ಅಂತ ಕ್ವಶನ್ ಆಗಿದೆ ಸ್ನೇಹಿತರೆ. ನ್ಯೂ ಇಂಡಿಯಾ, ಯಂಗ್ ಇಂಡಿಯಾ ಅಂದ್ರೆ ಮಹಾತ್ಮ ಗಾಂಧಿ, ನ್ಯೂ ಇಂಡಿಯಾ ಮತ್ತು ಕಾಮನ್ ಇದು ಕ್ವಶನ್ ಆಗಿದೆ.
ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್. ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಪ್ರಶ್ನೆ ಆಗಿದೆ, ನೋಟ್ ಮಾಡಿ. ನ್ಯೂ ಇಂಡಿಯಾ ಇದು ಯಾರ ಪತ್ರಿಕೆ ಅಂದ್ರೆ ಅನಿ ಬೆಸೆಂಟ್ರ ಪತ್ರಿಕೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಇವರ ಮಾಸಪತ್ರಿಕೆ ಯಾವ್ದಂದ್ರ ಲೂಸಿಫರ್. ಮಾಸಪತ್ರಿಕೆ ಯಾವ್ದಂದ್ರ ಲೂಸಿಫರ್. ಲೂಸಿಫರ್ ನೋಟ್ ಮಾಡ್ತಾ ಇದ್ದೇನೆ ಅನ್ಕೋತಾ ಇದ್ದೆ ನಾನು. ನಿಮ್ಮ ಎಸ್ಎಂಎಸ್ ನಾನು ಕಾಣ್ತಾ ಇಲ್ಲ, ಆದ್ರೂ ಕೂಡ ಹೇಳ್ತಾ ಇದ್ದೇನೆ ಪಾಠ. ಪ್ಲೀಸ್ ನೋಟ್ ಮಾಡಿ, ಯಾರು ಏನು ಎಸ್ಎಂಎಸ್ ಮಾಡಕ್ ಹೋಗ್ಬೇಡ್ರಿ, ಯಾರಿಗೂ ತೊಂದರೆ ಆಗಬಾರದು ಇನ್ನೊಬ್ರಿಗೆ. ಪ್ಲೀಸ್. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳನ್ನ 1916ರಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಅನಿ ಬೆಸೆಂಟ್ ಅವರು ಸಲ್ತದೆ. 1895ಕ್ಕೆ ಭಾರತ ದೇಶಕ್ಕೆ ಈ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯಳಾಗಿ ಬಂದಂತ ಒಬ್ಬ ಹೆಣ್ಣು ಮಗಳು ನಮ್ಮ ಭಾರತ ದೇಶದಲ್ಲಿ ಅವರು ತಮ್ಮದೇ ಆದಂತ ಸಾಧನೆಗಳನ್ನ ಮಾಡ್ತಾರ ಸ್ನೇಹಿತರೆ. ಮಂದಗಾಮಿಗಳನ್ನ ತೀವ್ರಗಾಮಿಗಳನ್ನ 1916ರಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಗೂಡಿಸಿದಂತ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಈ ಹೆಣ್ಣು ಮಗಳು ಯಾರು, ಅನಿ ಬೆಸೆಂಟ್ ಅವರು. ಈ ಅನಿ ಬೆಸೆಂಟ್ ಅವರು ಅಖಿಲ ಭಾರತ ಹೋಮ್ ರೂಲ್ ಲೀಗ್ ಅನ್ನ ಸ್ನೇಹಿತರೆ ನೋಡಿ, ಅಖಿಲ ಭಾರತ ಹೋಮ್ ರೂಲ್ ಲೀಗದ ಸ್ಥಾಪನೆಗೆ ಒಂದು ಕಾರಣೀಕರ್ತರಾದಂತ ಹೆಣ್ಣು ಮಗಳು ಯಾರಂದ್ರೆ ಯಾರು, ಅನಿ ಬೆಸೆಂಟ್ ಅವರು. ಆಮೇಲೆ ಇಂಗ್ಲೆಂಡಿನ ಸಂಪತ್ತು ಭಾರತಕ್ಕೆ ಸುಸಂದರ್ಭ ಎಂಬ ಘೋಷಣೆಗಳ ಮೂಲಕ ಇವರು ಜನಪ್ರಿಯರಾದರು. ಇದು ಕೂಡ ಪಿ ಎಸ್ ಐ ಕೇಳಿದ ಪ್ರಶ್ನೆ. ಇಂಗ್ಲೆಂಡಿನ ಆಪತ್ತು ಭಾರತದ ಸುಸಂದರ್ಭ, ಆಪತ್ತು ಇಂಗ್ಲೆಂಡಿನ ಆಪತ್ತು ಭಾರತದ ಸುಸಂದರ್ಭ ಎಂಬ ಘೋಷಣೆಯನ್ನ ಜನಪ್ರಿಯಗೊಳಿಸಿದವರು ಯಾರು ಅಂತಂದ್ರೆ ಅನಿ ಬೆಸೆಂಟ್. 1917ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷಳಾಗಿ ಆಯ್ಕೆ ಆಗ್ತಾರೆ. ಭಾರತ ದೇಶದಲ್ಲಿ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷಳಾಗಿ ಆಯ್ಕೆ ಆದಂತ ಮಹಿಳೆ ಯಾರು ಅಂದ್ರೆ ಅನಿ ಬೆಸೆಂಟ್. 1917ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷಳಾಗಿ ಆಯ್ಕೆ ಆಗ್ತಾರೆ. ಈ ಅಧಿವೇಶನದಲ್ಲಿ ಕೆಂಪು ಅನ್ನುವಂತ ಬಿಳಿ ಮತ್ತು ಹಸಿರು ಬಣ್ಣಗಳ ಕಾಂಗ್ರೆಸ್ಸಿನ ಧ್ವಜ ತರಿಸಲು ನಿರ್ಣಯವನ್ನ ಕೈಗೊಳ್ಳಲಾಯಿತು ಅಂತ. ಕೆಂಪು ಬಿಳಿ ಹಸಿರು ಬಣ್ಣಗಳ ಕಾಂಗ್ರೆಸ್ಸಿನ ಧ್ವಜ ತಯಾರಿಸಲು ನಿರ್ಣಯವನ್ನು ಕೈಗೊಳ್ಳಲಾಯಿತು 1917ರ ಈ ಒಂದು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 1931ರಲ್ಲಿ ಧ್ವಜಕ್ಕೆ ಸ್ವಲ್ಪ ಬದಲಾವಣೆ ಮಾಡಿ ಕೆಂಪು ಬಣ್ಣದ ಜಾಗದಲ್ಲಿ ಕೇಸರಿ ಬಣ್ಣ ಮಾಡಲಾಯಿತು ಅಂತ. ಭಾರತಕ್ಕೆ ಡೊಮಿನಿಯನ್ ಸ್ಥಾನ ದೊರಕಿಸಿಕೊಡುವಂತ ಪ್ರಯತ್ನ ಮಾಡಿದಂತ ಹೆಣ್ಣು ಮಗಳು ಯಾರಂದ್ರೆ ಅನಿ ಬೆಸೆಂಟ್. ಇವ್ರ ಮೇಲೆ ಈ ತರ ಪ್ರಶ್ನೆಗಳನ್ನು ಕೇಳ್ತಾರೆ. ಅನಿ ಬೆಸೆಂಟ್ರು ಭಾರತ ದೇಶ ಕಂಡ ಅಪರೂಪದ ಒಬ್ಬ ಹೆಣ್ಣು ಮಗಳು. ವಿದೇಶದ ಐರಿಸ್ ಮೂಲದ ಹೆಣ್ಣು ಮಗಳಾದರೂ ಕೂಡ ಭಾರತ ದೇಶದಲ್ಲಿ ಅವಳನ್ನ ಆ ಹೆಣ್ಣು ಮಗಳಿಗೆ ಕೊಟ್ಟಿರ್ತಕ್ಕಂತ ಒಂದು ವಿಶಿಷ್ಟವಾದ ಸ್ಥಾನಮಾನಗಳನ್ನು ಸ್ಮರಿಸಲೇಬೇಕು. ಈ ನ್ಯೂ ಇಂಡಿಯಾ ಅನ್ನುವಂಥ ಪತ್ರಿಕೆ ಮೇಲೆ ಸಾಕಷ್ಟು ಪ್ರಶ್ನೆಯಾಗಿದೆ. ಕಾಮನ್ವೆಲ್ ಅನ್ನುವಂಥ ಪತ್ರಿಕೆಗಳ ಮೇಲೆ ಸಾಕಷ್ಟು ಪ್ರಶ್ನೆಯಾಗಿದೆ. 1916ರ ಲಕ್ನೋ ಒಪ್ಪಂದ ಅಂತ ಕರಿತೀವಿ, ಆ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಆರ್ ಸಿ ಮುಜುಮ್ದಾರ್ ಅವರು. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ವಿಶೇಷ ಏನಂದ್ರೆ ಮಂದಗಾಮಿಗಳು ತೀವ್ರಗಾಮಿಗಳನ್ನು ಒಂದು ಮಾಡಲು ಪ್ರಯತ್ನ ಪಟ್ಟಂತ ಹೆಣ್ಣು ಮಗಳು ಯಾರು ಅಂತಂದ್ರೆ ಅದು ಅನಿ ಬೆಸೆಂಟ್. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1917ರ ಆ ಏನು ಭಾರತ ದೇಶದಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ, ಅದು ಕಾಶಿ ವಿಶ್ವವಿದ್ಯಾಲಯ. ಮದನ್ ಮೋಹನ್ ಮಾಳಿಯವರಿಗೆ ಬೆಂಬಲ ಕೊಟ್ಟಂತ ಮಹಿಳೆ ಅನಿ ಬೆಸೆಂಟ್. ಭಾರತ ಸ್ವತಂತ್ರ ಹೋರಾಟದಲ್ಲಿ ಏನು 1916ರ ಹೋಮ್ ರೂಲ್ ಚಳವಳಿ ಅಂತ ಏನ್ ಆರಂಭ ಆಯ್ತಲ್ಲ, ಆ ಹೋಮ್ ರೂಲ್ ಚಳವಳಿಗೆ ಬೆಂಬಲ ಕೊಟ್ಟಂತ ಮಹಿಳೆ ಅನಿ ಬೆಸೆಂಟ್ ಅವರು. 1916 ತಮಿಳುನಾಡಿನ ಚೆನ್ನೈದಲ್ಲಿ ಇದರ ಒಂದು ಶಾಖೆ ಆರಂಭ ಆಗ್ತದೆ. ಆ ತಮಿಳುನಾಡಿನ ಚೆನ್ನೈದಲ್ಲಿ ಶಾಖೆಯನ್ನು ಆರಂಭ ಮಾಡಿದ ಕೀರ್ತಿಯು ಕೂಡ ಅನಿ ಬೆಸೆಂಟ್ ಅವರಿಗೆ ಸಲ್ತದ. ಅನಿ ಬೆಸೆಂಟ್ ಪ್ರಾರ್ಥನಾ ಸಮಾಜ ಆಗಲಿ, ಪ್ರಾರ್ಥನಾ ಸಮಾಜದ ಬಗ್ಗೆ ಅಧ್ಯಯನ ಮಾಡಿ, ಈಗ ನಾವು ಥಿಯೋಸಾಫಿಕಲ್ ಸೊಸೈಟಿ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಥಿಯೋಸಾಫಿ ಅಂದರೆ ಬ್ರಹ್ಮ ಜ್ಞಾನ. ಕೇಂದ್ರ ಸ್ಥಾನ ನ್ಯೂಯಾರ್ಕ್, ಭಾರತ ಅಡಿಯಾರದಲ್ಲಿ ಚೆನ್ನೈದಲ್ಲಿ ಸ್ಥಾಪನೆ ಆಗ್ತದೆ. ಸಂಘಟನಾಕಾರರು ಮೇಡಮ್ ಬ್ಲಾವರ್ಸ್ಕಿ, ಇವರ ಮೂಲ ಹೆಸರು ಹೆಲಿನಾ ಪಾತ್ರೋವನ, ಇವರ ದೇಶ ಅಮೆರಿಕ ದೇಶ. ವೋಲ್ಕಾಟ್, ಇವರ ಮೂಲ ಹೆಸರು ಹೆನ್ರಿ ಸ್ಟಿಲ್, ಇವರ ದೇಶ ಯಾವ್ದಂದ್ರೆ ಇಂಗ್ಲೆಂಡ್. ಭಾರತದ ಅಧ್ಯಕ್ಷರಾಗಿ ಡಾಕ್ಟರ್ ಅನಿ ಬೆಸೆಂಟ್ ರು ಆಯ್ಕೆ ಆಗ್ತಾ ಸ್ನೇಹಿತನೆ. ಡಾಕ್ಟರ್ ಅನಿ ಬೆಸೆಂಟ್ ರ ಪ್ರಮುಖ ಕಾರ್ಯಗಳೇನೆಂದ್ರೆ ಇವರು ಆರಂಭಿಸಿದ ಪತ್ರಿಕೆಗಳು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಅನ್ನುವಂತ ಎರಡು ಪತ್ರಿಕೆಗಳನ್ನು ನಡೆಸ್ತಾರೆ. ಇವರ ಮಾಸ ಪತ್ರಿಕೆ ಯಾವ್ದಂದ್ರ ಲೂಸಿಫರ್. ಇವರ ಮಾಸ ಪತ್ರಿಕೆ ಯಾವ್ದಂದ್ರ ಲೂಸಿಫರ್ ಅವರು. ಮಂದಗಾಮಿಗಳು ತೀವ್ರಗಾಮಿಗಳನ್ನು ಒಂದು ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟಂತ ಮಹಿಳೆ ಅನಿ ಬೆಸೆಂಟ್. 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರನ್ನ ಅಖಿಲ ಭಾರತ ಹೋಮ್ ರೂಲ್ ಲೀಗ್ ಅನ್ನ ಸ್ಥಾಪನೆ ಮಾಡಿದಂತ ಮಹಿಳೆ ಅನಿ ಬೆಸೆಂಟ್ ಅವರು. ಇಂಗ್ಲೆಂಡ್ನ ಆಪತ್ತು ಭಾರತದ ಸುಸದ್ರವ ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದಂತ ಮಹಿಳೆ ಯಾರು ಅಂದ್ರೆ ಅನಿ ಬೆಸೆಂಟ್.
ಅಷ್ಟೇ ಅಲ್ಲದೆ 1917ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಇವರು ಭಾರತ ದೇಶದಲ್ಲಿ ಅದೇ ಒಂದು ಸಮಯದಲ್ಲಿ ಕೆಂಪು ಬಿಳಿ ಹಸಿರು ಬಣ್ಣಗಳ ಕಾಂಗ್ರೆಸ್ ಧ್ವಜ ತಯಾರಿಸಲು ನಿರ್ಣಯ ಕೈಗೊಳ್ಳಲಾಗ್ತದೆ. 1931ರಲ್ಲಿ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಕೆಂಪು ಬಣ್ಣದ ಬದಲಾಗಿ ಕೇಸರಿ ಬಣ್ಣವನ್ನ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಡೊಮಿನಿಯನ್ ಸ್ಥಾನಮಾನ, ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅಂತ ಪ್ರಯತ್ನ ಪಟ್ಟಂತ ಒಬ್ಬ ಹೆಣ್ಣು ಮಗಳು ಯಾರಂದ್ರೆ ಆನಿ ಬೆಸೆಂಟ್. ಆನಿ ಬೆಸೆಂಟ್ ಆಗ್ಲೇ ಹೇಳ್ತಾ ಇದ್ದೆ ಸ್ನೇಹಿತರೆ, ನಾನು ನಿಮಗೆ 1898ರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಬನಾರಸ್ದಲ್ಲಿ ಸ್ಥಾಪನೆ ಮಾಡ್ತಾಳೆ. ಇದನ್ನ ಯಾರ ಜೊತೆಯಲ್ಲಿ ಅಂತಂದ್ರೆ ನಿಮಗೆ ಗೊತ್ತಿರಲಿ, ಮದನ್ ಮೋಹನ್ ಮಾಳವಿಯ ಅವರು 1916ರಲ್ಲಿ ಅದನ್ನೇ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಗೊಂಡಿತ್ತು ಅಂತ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಪರಿವರ್ತನೆಗೊಂಡಿತ್ತು. ಇದರ ಮೊದಲ ಭಾರತೀಯ ಅಧ್ಯಕ್ಷರು ಯಾರಂದ್ರೆ ಸಿ ಜನರಾಜ್, ಜನರಾಜ್ ದಾಸ್ ಅನ್ನುವಂತ ವ್ಯಕ್ತಿ. ಸಿ ಜನರಾಜ್, ಜನರಾಜ್ ದಾಸ್ ಅಂತ ಈ ಒಂದು ಮೊದಲ ಭಾರತೀಯ ಅಧ್ಯಕ್ಷರಾಗಿ, ಯಾವುದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮೊದಲ ಭಾರತೀಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಸಿ ಜನರಾಜ್ ದಾಸ್. ಆನಿ ಬೆಸೆಂಟ್ ಅವರು, ಆನಿ ಬೆಸೆಂಟ್ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದಂತ ಮಹಿಳೆ. ಆನಿ ಬೆಸೆಂಟ್ ಅವರು ಭಾರತೀಯ ಭಗವದ್ಗೀತೆಯನ್ನ ಹಿಂದಿ ಭಾಷೆಗೆ ಭಾಷಾಂತರ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಆನಿ ಬೆಸೆಂಟ್. 1933ರಲ್ಲಿ ಮರಣ ಆಗ್ತಾರೆ ಈ ಮಹಿಳೆ. ಆನಿ ಬೆಸೆಂಟ್ ಅವರು ಸಾಮಾನ್ಯ ಭಾರತ ದೇಶಕ್ಕೆ ಒಬ್ಬಳು ಥಿಯಾಸಾಫಿಕಲ್ ಸೊಸೈಟಿಯ ಮೆಂಬರ್ ಆಗಿ ಭಾರತ ದೇಶಕ್ಕೆ ಬಂದು ಭಾರತೀಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ರಂಗಗಳಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸಿದಂತ ಒಬ್ಬ ಧೀಮಂತ ಮಹಿಳೆ ಯಾರು ಅಂದ್ರೆ ನಾವು ಆನಿ ಬೆಸೆಂಟ್ ಅಂತ ಕರಿತೀವಿ. ತೊಟ್ಟಿಲ್ಲ ತೂಗು ಕೈ ಜಗತ್ತನ್ನ ಆಳಬಲ್ಲದು, ಎತ್ತರ ನಾರೆ ಸೊತ್ತತ್ತರ ನಮಂತ ಪೂಜತ ಅನ್ನುವಂತ ಭಾವನೆ ಹೊಂದಿರುವಂತ ಭಾರತ ದೇಶದಲ್ಲಿ ವಿದೇಶಿಯ ಮಹಿಳೆ ಆದರೂ ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂತ ಮಾನ, ಅವ್ರಿಗೆ ಕೊಟ್ಟಿರ್ತಕ್ಕಂತ ಒಂದು ಏನು ಸ್ಥಾನಮಾನಗಳನ್ನು ನೋಡಿದ್ರೆ ನಾವು ವಿಶಿಷ್ಟವಾದ ಭಾರತೀಯರಂತೇಳಿ ಇಲ್ಲಿ ಬರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಸಂಘಟನೆ ಯಾವ್ದನ್ನು ಸ್ನೇಹಿತರೆ, ಅಲಿಗರ್ ಚಳವಳಿ ಅಂತ ಕರಿತೀವಿ. ಅಲಿಗರ್ ಚಳವಳಿ ಇಸ್ಲಾಂ ಧರ್ಮದಲ್ಲಿ ನಮ್ಮ ಇಸ್ಲಾಂ ಬಾಂಧವರು ಭಾರತ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಯಾವ ತರ ಅನಿಷ್ಟ ಪದ್ಧತಿಗಳಿದ್ದವು ಅದೇ ತರ ಇಸ್ಲಾಂ ಧರ್ಮದಲ್ಲಿರುವಂತ ಕೆಲವೊಂದು ಪದ್ಧತಿಗಳನ್ನ ವಿರೋಧ ಮಾಡಿ ಆ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದಂತ ಮಹಾನುಭಾವ ಯಾರಂದ್ರ ಯಾರು ಸರ್ ಸೈಯದ್ ಅಹ್ಮದ್ ಖಾನ್ ಅವರು. ಯಾವ ಚಳವಳಿ ಅಂತ ಕೇಳ್ತಾನೆ, ಅಲಿಗರ್ ಚಳವಳಿ. ಸರ್ ಸೈಯದ್ ಅಹ್ಮದ್ ಖಾನ್ ಇಸ್ಲಾಂ ಧರ್ಮದ ವೃದ್ಧ ಪಿತಾಮ ಅಂತ ಕರೀತಾನೆ ಸ್ನೇಹಿತರೆ. ಇಸ್ಲಾಂ ಧರ್ಮದ ವೃದ್ಧ ಪಿತಾಮ ಯಾರಂದ್ರೆ ಸರ್ ಸೈಯದ್ ಅಹ್ಮದ್ ಖಾನ್. ಸರ್ ಸೈಯದ್ ಅಹ್ಮದ್ ಖಾನ್ ನೋಟ್ ಮಾಡಿ, ವೆರಿ ಇಂಪಾರ್ಟೆಂಟ್. ಇಸ್ಲಾಂ ಧರ್ಮದ ವೃದ್ಧ ಪಿತಾಮ, ಭಾರತದ ವೃದ್ಧ ಪಿತಾಮ ದಾದಾಬಾಯಿ ನೌರೋಜಿ ಅವರು, ಕರ್ನಾಟಕದ ವೃದ್ಧ ಪಿತಾಮ ಸೈರಂ ವಿಶ್ವೇಶ್ವರಯ್ಯ ಅವರು, ಮಹಿಳಾ ವೃದ್ಧ ಪಿತಾಮೆ ಯಾರು, ರುಣಾ ಅಸಾಫ್ ಅಲಿ. ಹಾಗಾದ್ರೆ ಇಸ್ಲಾಂ ಧರ್ಮದ ವೃದ್ಧ ಪಿತಾಮ ಯಾರಂದ್ರ ಸರ್ ಸೈಯದ್ ಅಹ್ಮದ್ ಖಾನ್. ಸಂಘಟನಕಾರು ಸರ್ ಸೈಯದ್ ಅಹ್ಮದ್ ಖಾನ್ ಅವರು. ಕೇಂದ್ರ ಸ್ಥಾನ ಅಲಿಗರ್ ಅಂತ ಕರಿತೀವಿ ಸ್ನೇಹಿತರೆ. ಉಪಕೇಂದ್ರಗಳು ಮುರ್ದಾಬಾದ್ ಮತ್ತು ಗಾಜಾಪುರ. ಮುರ್ದಾಬಾದ್ ಮತ್ತು ಗಾಜಾಪುರ ಉಪಕೇಂದ್ರಗಳು, ಉಪಕೇಂದ್ರಗಳು ಮುರ್ದಾಬಾದ್ ಮತ್ತು ಗಾಜಾಪುರ. ಈ ಅಲಿಗರ್ ಚಳವಳಿಯ ಕೇಂದ್ರ ಕಚೇರಿಗಳು ಅಂತ ಕರಿತೀವಿ. ಉಪಕೇಂದ್ರ ಮುಖ್ಯ ಕೇಂದ್ರ ಅಂದ್ರೆ ಅಲಿಗರ್, ಅಲಿಗರ್ ಉಪಕೇಂದ್ರಗಳಂದ್ರೆ ಮುರ್ದಾಬಾದ್ ಮತ್ತು ಗಾಜಾಪುರ. ಕಾರ್ಯವಿಧಾನ ಪ್ರಚಾರಕ್ಕಾಗಿ ಒಂದು ಪತ್ರಿಕೆಯನ್ನು ಬರೀತಾರೆ, ತಹಜಿಬ್ ಅಲ್ ಉಲ್ಲಾಖ್ ಅನ್ನುವಂತ ಪತ್ರಿಕೆ. ತಹಜಿಬ್ ಉಲ್ ಅಲ್ಲಾಖ್ ಅನ್ನುವಂತ ಪತ್ರಿಕೆ ಇವರು ಫೇಮಸ್ ಪತ್ರಿಕೆ ಸ್ನೇಹಿತರೆ. ಇನ್ನ ಶ್ಯಾಮುಲ್ ಅಕ್ಬಾರ್ ಅನ್ನುವಂತ ಪತ್ರಿಕೆಗಳನ್ನು ಹೊಡಿಸಿದ ಕೀರ್ತಿ ಇವರಿಗೆ ಸಲ್ತದ. ತಹಜಬ್ ಅಲ್ ಅಲ್ಲಾಖ್ ಅನ್ನುವಂತ ಕೃತಿ, ಶ್ಯಾಮುಲ್ಸ್ ಮತ್ತು ಅಕ್ಬಾರ್ ಅನ್ನುವಂತ ಒಂದು ಕೃತಿಗಳನ್ನು ಬರೆದಂತ ಕೀರ್ತಿ ಇವರಿಗೆ ಸಲ್ತದೆ. ಹಾಗಾದ್ರೆ ಹಿಂದುಳಿದ ಮುಸ್ಲಿಮರಿಗೋಸ್ಕರ ದೆಹಲಿಯಲ್ಲಿ ಮೊಹಮ್ಮದ್ ಅಡನ್ ಆಂಗ್ಲೋ ಓರಿಯಂಟ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ತದೆ. ಹಿಂದುಳಿದ ಮುಸ್ಲಿಮರಿಗೋಸ್ಕರ ದೆಹಲಿಯಲ್ಲಿ ಮೊಹಮ್ಮದ್ ಅನ್, ಪ್ಲೀಸ್ ನಿಮ್ಮ ಎಸ್ ಎಂ ಎಸ್ ನಾನು ಕಾಣ್ತಾ ಇಲ್ಲ, ದಯವಿಟ್ಟು ಯಾರು ಏನು ಎಸ್ ಎಂ ಎಸ್ ಮಾಡಿ ಮಾಡಬೇಡಿ, ಪಾಠ ಕೇಳಿ ಚೆನ್ನಾಗಿ ಪ್ಲೀಸ್. ಹಿಂದುಳಿದ ಮುಸ್ಲಿಮಗೋಸ್ಕರ ದೆಹಲಿಯಲ್ಲಿ ಮೊಹಮ್ಮದ್ ಅಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ತದೆ. ಮೊಹಮ್ಮದ್ ಅಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ 1875ರಲ್ಲಿ ಸ್ಥಾಪಿಸ್ತಾರೆ. 1920ರಲ್ಲಿ ಅದೇ ಮುಂದೆ ಏನಾಗ್ತದ ಸ್ನೇಹಿತರೆ, ಅಲಿಗರ್ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಆಗುತ್ತದೆ, ಅಲಿಗರ್ ವಿಶ್ವವಿದ್ಯಾಲಯ. ಹಾಗಾದ್ರೆ ಅಲಿಗರ್ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಸರ್ ಸೈಯದ್ ಅಹ್ಮದ್ ಖಾನ್. ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಸಲ್ತದೆ. 1920ರಲ್ಲಿ ಅದು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಆಗ್ತದೆ. ಆರಂಭದಲ್ಲಿ ಮೊಹಮ್ಮದ್ ಅನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ 1875ರಲ್ಲಿ, ಮುಂದೆ 1920ಕ್ಕೆ
ಅದು ಅಲಿಗರ್ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಆಗ್ತದೆ. ಉದ್ದೇಶ ಮುಸ್ಲಿಮರ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಿ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ಇದರ ಉದ್ದೇಶ ಆಗಿತ್ತು ಅಂತ. ಮುಸ್ಲಿಮರ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಿ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಬೆಂಬಲಿಸುವುದು ಮುಖ್ಯ ಉದ್ದೇಶ ಆಗಿತ್ತು. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಇವರು ಭಾರತದಲ್ಲಿ ವಹಾಬಿ ಚಳವಳಿಯನ್ನ ಆರಂಭ ಮಾಡ್ತಾರೆ ಸ್ನೇಹಿತರೆ. ವಹಾಬಿ ಚಳವಳಿ ಇದು ಕ್ವಶನ್ ಆಗಿದೆ. ವಹಾಬಿ ಚಳವಳಿ ಇದು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಟವಾಗಿದೆ ಅಂತ. ವಹಾಬಿ ಚಳವಳಿ, ವಹಾಬಿ ಚಳವಳಿ, ವಹಾಬಿ ಚಳವಳಿ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಆರಂಭದಲ್ಲಿ ಇವರು ಹಿಂದೂ ಮುಸಲ್ಮಾನರ ಪರವಾಗಿ ವಾದಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ನಂತರ ದಿನಮಾನಗಳಲ್ಲಿ ಅವರು ಸ್ವಲ್ಪ ಬದಲಾವಣೆ ಆಗ್ತಾರೆ ಸ್ನೇಹಿತರೆ. ಅವರು ಇತಿಹಾಸ ಪುಟದಲ್ಲಿ ಕೊನೆಯ ದಿನಮಾನಗಳಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಒಂದಿಷ್ಟು ನಮ್ಮ ಭಾರತ ದೇಶದಲ್ಲಿ ಅವ್ರ ಬಗ್ಗೆ ಒಂದು ಕೆಲವೊಂದು ವಿಚಾರಗಳು ನಕಾರಾತ್ಮಕವಾದಂತಹ ಭಾವನೆಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಅದೇನೇ ಇರಲಿ, ಇವರು ಭಾರತದಲ್ಲಿ ವಹಾಬಿ ಚಳವಳಿಯನ್ನು ಆರಂಭ ಮಾಡ್ತಾರೆ. ಇವರು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು. ಇನ್ನೊಬ್ಬರು ಮಹಾನ್ ವ್ಯಕ್ತಿಗಳ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಯಾರು ಅಂತಂದ್ರೆ ಸ್ನೇಹಿತರೆ, ಅದು ನೋಟ್ಸ್ ಮಾಡ್ಬೇಕಿತ್ತು, ಮಾಡಕ್ ಆಗ್ಲಿಲ್ಲ. ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹೇಳ್ತಾ ಹೋಗ್ತೇನೆ. ಸತ್ಯ ಶೋಧಕ ಸಮಾಜ ಅಂತ, ಸತ್ಯ ಶೋಧಕ ಸಮಾಜ, ಸತ್ಯ ಶೋಧಕ ಸಮಾಜ, ಸತ್ಯ ಶೋಧಕ ಸಮಾಜ 1873 ಸತ್ಯ ಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ, ಸ್ಥಾಪಕರು ಜ್ಯೋತಿಬಾ ಫುಲೆ, ಜ್ಯೋತಿಬಾ ಫುಲೆ, ಜ್ಯೋತಿಬಾ ಫುಲೆ, ಜ್ಯೋತಿಬಾ ಪೂರ್ಣ ಹೆಸರು ಜ್ಯೋತಿಬಾ ಫುಲೆ ಅಥವಾ ಜ್ಯೋತಿರಾವ್ ಫುಲೆ ಅನ್ನುವಂತ ವ್ಯಕ್ತಿ, ಜ್ಯೋತಿಬಾ ಫುಲೆ ಅಥವಾ ಜ್ಯೋತಿರಾವ್ ಫುಲೆ. ಸ್ನೇಹಿತರೆ, ಇಡೀ ನಮ್ಮ ಭಾರತ, ಇವ ಸ್ಥಳ ಯಾವ್ದಂದ್ರೆ ಸ್ಥಳ ಪುಣೆ, ಸ್ಥಳ ಪುಣೆ, ಸ್ಥಳ ಪುಣೆ. ಇವರನ್ನು ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ, ಮಹಾರಾಷ್ಟ್ರದ ಮಹಾತ್ಮ, ವೆರಿ ಇಂಪಾರ್ಟೆಂಟ್. ಇವರು ಈಶ್ವರಿ ಮತ್ತು ಗುಲಾಮಗಿರಿ ಅನ್ನುವಂತ ಎರಡು ಪತ್ರಿಕೆಗಳನ್ನು ಬರೀತಾರೆ. ಮಹಾರಾಷ್ಟ್ರದ ಮಹಾತ್ಮ, ಮಹಾರಾಷ್ಟ್ರದ ಮಹಾತ್ಮ, ಮಹಾರಾಷ್ಟ್ರದ ಮಹಾತ್ಮ ಎಂದು ಯಾರನ್ನು ಕರೆಯುತ್ತಾರೆ ಅಂದ್ರೆ, ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡಿದಂತ ಜ್ಯೋತಿರಾವ್ ಬಾ ಫುಲೆ, ಜ್ಯೋತಿರಾವ್ ಬಾ ಫುಲೆ ಅವರನ್ನ ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ. ಮಹಾರಾಷ್ಟ್ರದ ಮಹಾತ್ಮ ಇವರು ಎರಡು ಪತ್ರಿಕೆಗಳನ್ನು, ಎರಡು ಪುಸ್ತಕಗಳನ್ನು ಬರೀತಾರೆ. ಒಂದು ಈಶ್ವರಿ, ಈಶ್ವರಿ, ಇನ್ನೊಂದು ಗುಲಾಮಗಿರಿ, ಗುಲಾಮಗಿರಿ. ಎರಡು ಪ್ರಸಿದ್ಧವಾಗಿರುವಂತಹ ಪುಸ್ತಕಗಳು, ಒಂದು ಈಶ್ವರಿ, ಇನ್ನೊಂದು ಗುಲಾಮಗಿರಿ ಅಂತೇಳಿ. ವಿಧವೆಯರಿಗಾಗಿ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡ್ತಾರೆ, ವಿಧವೆಯರಿಗಾಗಿ ವಸತಿ ನಿಲಯಗಳನ್ನ, ವಸತಿ ನಿಲಯಗಳನ್ನ ವಿಧವೆಯರಿಗೆ ರಕ್ಷಣೆ ಮಾಡಬೇಕಂತ ಹೇಳಿ ವಸತಿ ನಿಲಯಗಳನ್ನ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. 1849 ಪುಣೆಯಲ್ಲಿ ಬಾಲಕಿಯರಿಗೆ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡ್ತಾರೆ. ಪುಣೆಯಲ್ಲಿ ಬಾಲಕಿಯರಿಗಾಗಿ ಪ್ರಾಥಮಿಕ ಶಾಲೆ, ಪ್ರಾಥಮಿಕ ಶಾಲೆ. ಇದು ದೇಶದ ಮೊಟ್ಟ ಮೊದಲ ಮಹಿಳೆಯರಿಗೆ ಸ್ಥಾಪನೆ ಮಾಡಿದಂತ ಮೊಟ್ಟ ಮೊದಲ ನಾವು ಶಾಲೆ ಅಂತ ಕರಿತೀವಿ. ಮಹಿಳೆಯರ ಸಲುವಾಗಿ ಪುಣೆಯಲ್ಲಿ ಬಾಲಕಿಯರಿಗಾಗಿ ಪ್ರಾಥಮಿಕ ಶಾಲೆಯನ್ನ ಸ್ಥಾಪನೆ ಮಾಡಿದ ಕೀರ್ತಿ ಉರಿಸಲ್ತದ. ಯಾರು? ಜ್ಯೋತಿಬಾ ಫುಲೆ. 1851 ದಲಿತರಿಗಾಗಿ ಮೊಟ್ಟ ಮೊದಲ ಶಾಲೆಯನ್ನ ಆರಂಭ ಮಾಡಿದಂತ ಕೀರ್ತಿ. 1851 ದಲಿತರಿಗಾಗಿ ಶೋಷಣೆಗೆ ಒಳಗಾದವರಿಗೆ ದಲಿತರಿಗಾಗಿ ಮೊಟ್ಟ ಮೊದಲ ಬಾರಿಗೆ ಮುಂಬೈ ಪುಣೆಯಲ್ಲಿ ಶಾಲೆಯೊಂದನ್ನು ಆರಂಭ ಮಾಡ್ತಾರೆ, ಶಾಲೆಯೊಂದನ್ನು ಆರಂಭ ಮಾಡಿದ ಕೀರ್ತಿ ಇವರಿ ಸಲ್ತದೆ. ಸತ್ಯಶೋಧಕ ಸಮಾಜದ ನೇತಾರಾಗಿರುವಂತ ಜ್ಯೋತಿಬಾ ಫುಲೆ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಯಾಕಂದ್ರೆ ಇವರ ಹೆಂಡತಿ, ಇವರ ಧರ್ಮ ಪತ್ನಿ ಆಗಿರುವಂತ ಸಾವಿತ್ರಿಬಾಯಿ ಫುಲೆ, ಸಾವಿತ್ರಿಬಾ ಫುಲೆ ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ಆಗಿದೆ. ಇವರು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಜ್ಯೋತಿಬಾ ಫುಲೆ, ಭಾರತ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾ ಫುಲೆ. ಜ್ಯೋತಿಬಾ ಫುಲೆ ಅವರ ಹೆಂಡತಿಯವರು ಮಹಾರಾಷ್ಟ್ರದ ಮಹಾತ್ಮ ಎಂದು ಪ್ರಖ್ಯಾತಿ ಪಡೆದಂತ ವ್ಯಕ್ತಿ ಯಾರು ಅಂದ್ರೆ, ಜ್ಯೋತಿಬಾ ಫುಲೆ ಅವರು. ನಮ್ಮ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳವಳಿಯಲ್ಲಿ ಇವರು ಕೊಟ್ಟಿರತಕ್ಕಂಥ ಕೊಡುಗೆ ಅಪಾರವಾದದ್ದು. 1873 ಇವರು
ಒಂದು ಸಂಘ ಸ್ಥಾಪನೆ ಮಾಡ್ತಾರೆ. ಆ ಸಂಘ ಯಾವ್ದಂದ್ರೆ ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜವನ್ನ ಜ್ಯೋತಿಬಾ ಫುಲೆ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ಆರಂಭ ಮಾಡ್ತಾರೆ. 1949 ಮಹಿಳೆಯರಿಗಾಗಿ ಪ್ರಾಥಮಿಕ ಶಾಲೆಯನ್ನು ಓಪನ್ ಮಾಡ್ತಾರೆ. ಈಶ್ವರಿ ಗುಲಾಮಿಗಿರಿ ಎನ್ನುವಂತ ಎರಡು ಪುಸ್ತಕಗಳನ್ನು ಬರೆದ ಕೀರ್ತಿ ಅವರಿಗೆ ಸಲ್ತದೆ. ಮೊಟ್ಟ ಮೊದಲ ಬಾರಿಗೆ ವಿಧವೆಯರಿಗಾಗಿ ವಸತಿ ಶಾಲೆಗಳನ್ನ ವಸತಿ ನಿಲಯಗಳನ್ನ ಆರಂಭ ಮಾಡಿದಂತ ಕೀರ್ತಿ ಇವರು ಸಲ್ತದೆ. 1891 ದಲಿತರಿಗಾಗಿ ಸಪರೇಟ್ ಆಗಿ ಒಂದು ಶಾಲೆಯನ್ನ ಓಪನ್ ಮಾಡಿದಂತ ಕೀರ್ತಿ ಯಾರಿಗೆ? ಜ್ಯೋತಿಬಾ ಫುಲೆ ಅವರಿಗೆ ಸಲ್ತದ. ಸಾವಿತ್ರಿಬಾ ಫುಲೆ ಭಾರತದ ಮೊದಲ ಶಿಕ್ಷಕಿ. ನೋಟ್ ಮಾಡಿ, ವೆರಿ ಇಂಪಾರ್ಟೆಂಟ್. ಇದೇ ಸಮಾಜದಲ್ಲಿ ಇನ್ನೊಬ್ರು ಶ್ರೇಷ್ಠ ಚಿಂತನಕಾರರು ಬರ್ತಾರೆ ಸ್ನೇಹಿತರೆ. ಆ ಚಿಂತನಕಾರ ಯಾರಂದ್ರ ತಾರಾಬಾಯಿ ಶಿಂದೆ. ನೀವು ಕೇಳಿರ್ಬಹುದು ತಾರಾಬಾಯಿ ಶಿಂದೆ. ತಾರಾಬಾಯಿ ಶಿಂದೆ ಇದೇ ಒಂದು ಸಮಾಜವನ್ನು ಬೆಂಬಲಿಸಿದಂತ ಒಬ್ಬ ಹೆಣ್ಣು ಮಗು, ಅದು ತಾರಾಬಾಯಿ ಶಿಂದೆ. ಅವರು ಬರೆದ ಪ್ರಸಿದ್ಧವಾದ ಪುಸ್ತಕ ಯಾವಂದ್ರ ಸ್ತ್ರೀ ಪುರುಷ ತುಲನ. ಅಂದ್ರೆ ಪುರುಷರು ಮತ್ತು ಮಹಿಳೆಯರ ಮಧ್ಯೆ ಇರುವಂತ ತಾರತಮ್ಯ ಹೋಗಲಾಡಿಸುವ ಸಲುವಾಗಿ ತಾರಾಬಾಯಿ ಶಿಂದೆ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರ ಸ್ತ್ರೀ ಪುರುಷ ತುಲನ ಅಂತ ಕರಿತೀವಿ. ಸ್ತ್ರೀ ಪುರುಷ ತುಲನ ತಾರಾಬಾಯಿ ಶಿಂದೆ ಅವರು. ಯಾವ ತರ ಸಂಚಿ ಹೊನ್ನಮ್ಮ ನಮ್ಮ ಮೈಸೂರಿನ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಹೆತ್ತವಳು, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಸಲಹೆ ಸಾಕಿದವಳು, ಪೆಣ್ಣು ಪೆಣ್ಣಂದೇಕೆ ಪೇಳಗಳಿವರು, ಕಣ್ಣು ಕಾಣದ ಗಾವಿಲರು. ಮಹಿಳಾ ಸಮಾಜವನ್ನು ಎತ್ತಿ ಹಿಡಿದಂತ ಮಹಿಳೆ ಯಾರು? ಚಿಕ್ಕದೇವರಾಜ ಒಡೆಯರ ಕಾಲದಿದ್ದಂತ ಒಬ್ಬ ಹೆಣ್ಣು ಮಗಳು ಯಾರು? ಸಂಚಿ ಹೊನ್ನಮ್ಮ. ಹದಿಬದಿಯ ಧರ್ಮ ಅನ್ನುವಂತ ಕೃತಿಯ ಮೂಲಕ ಜನರ ಮನಸ್ಸಿಗೆ ಒಂದು ವಿಶಿಷ್ಟವಾಗಿರುವಂತ ಸಾಮಾಜಿಕ ಸುಧಾರಣೆ ಮಾಡಿದಂತ ಮಹಿಳೆ. ಆತರ ತಾರಾಬಾಯಿ ಶಿಂದೆ ಅವರು ಕೂಡ ಪ್ರತಿಯೊಂದು ಗಲ್ಲಿ ಗಲ್ಲಿಗಳ ತಿರುಗಾಡಿ ಮಹಿಳೆಯನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ ಮಾಡಿದಂತ ಒಬ್ಬ ಹೆಣ್ಣು ಮಗಳು ತಾರಾಬಾಯಿ ಶಿಂದೆ. ಸ್ತ್ರೀ ಪುರುಷ ತುಲನ ಅನ್ನುವಂತ ಕೃತಿಯನ್ನ ಬರೀತಾರೆ. ಇವರು ಯಾರ ಪ್ರಭಾವಕ್ಕೆ ಒಳಗಾಗಿದ್ರು ಅಂದ್ರೆ ಜ್ಯೋತಿಬಾ ಫುಲೆ ಅವರ ಪ್ರಭಾವಕ್ಕೆ ಒಳಗಾಗಿದ್ರು. ಅಷ್ಟೇ ಅಲ್ಲದ ಸ್ನೇಹಿತರೆ, ನಮ್ಮ ಭಾರತ ದೇಶದ ಸಂವಿಧಾನದ ಶಿಲ್ಪಿ ಅಂತ ಏನು ಕರಿತೀವಲ್ಲ, ಭಾರತದ ಮಾರ್ಟಿನ್ ಲೂಥರ್, ಆಧುನಿಕ ಭಾರತದ ಮನು ಎನಿಸಿಕೊಂಡಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಶಿಲ್ಪಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜ್ಯೋತಿಬಾ ಫುಲೆ ಅವರ ತತ್ವಗಳ ವಿಚಾರಗಳಿಗೆ ಅವರು ಮಾರು ಹೋಗಿದ್ರು. ಜ್ಯೋತಿಬಾ ಫುಲೆ ಅವರ ಎಷ್ಟೋ ವಿಚಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾಗತಿಸಿದರು. ಅಷ್ಟರ ಮಟ್ಟಿಗೆ ಜ್ಯೋತಿಬಾ ಫುಲೆ ನಮ್ಮ ಭಾರತ ದೇಶದಲ್ಲಿ ತಮ್ಮದೇ ಆಗಿರುವಂತ ಒಂದು ವಿಶಿಷ್ಟವಾಗಿರುವ ಹೋರಾಟವನ್ನು ಮಾಡಿರ್ತಕ್ಕಂತ ಮಹನೀಯರು. ಆಮೇಲೆ ಇವರು ತೃತೀಯ ರತ್ನ ಅನ್ನುವಂತ ನಾಟಕವನ್ನು ಬರೀತಾರೆ ಜ್ಯೋತಿಬಾ ಫುಲೆ ಅವರು. ತೃತೀಯ ರತ್ನ ಇದು ಕ್ವಶನ್ ಆಗಿದೆ ಸ್ನೇಹಿತರೆ, FDA ಕೇಳಿದ್ದಾನೆ. ತೃತೀಯ ರತ್ನ ಎಂಬ ನಾಟಕ. ಛತ್ರಪತಿ ಶಿವಾಜಿಯ ಪವಾಡ ಅನ್ನುವಂತ ಒಂದು ಪುಸ್ತಕವನ್ನು ಬರೀತಾರೆ. ಛತ್ರಪತಿ ಪವಾಡ ಅನ್ನುವಂತ ಒಂದು ಕೃತಿಯನ್ನು ಬರೆದಂತ ಒಬ್ಬ ಮಹನೀಯ ದೊಡ್ಡ ಹೋರಾಟಗಾರ ಯಾರು ಅಂತಂದ್ರೆ ಅದು ಜ್ಯೋತಿಬಾ ಫುಲೆ ಅವರು. ಇಷ್ಟು ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳ ನೇತಾರರುಗಳನ್ನ ಅಧ್ಯಯನ ಮಾಡಿದವು ಸ್ನೇಹಿತರೆ. ಇನ್ನೊಂದ್ಸರಿ ಇನ್ನೊಂಚೂರು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನು ಹೇಳಿ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಸತ್ಯಶೋಧಕ ಸಮಾಜ. ಈ ಸತ್ಯಶೋಧಕ ಸಮಾಜವನ್ನ 1873 ಪುಣೆಯಲ್ಲಿ ಆರಂಭ ಮಾಡಿದಂತ ಕೀರ್ತಿ ಜ್ಯೋತಿಬಾ ಫುಲೆ ಅವರಿಗೆ ಸಲ್ತದೆ. ಇವರ ಹೋರಾಟಕ್ಕೆ ಆ ಜನರು, ಮಹಾರಾಷ್ಟ್ರದ ಜನರು ಇವರನ್ನು ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ. ಇವರು ಎರಡು ಪುಸ್ತಕಗಳು ಈಶ್ವರಿ ಮತ್ತು ಗುಲಾಮಿಗಿರಿ. ವಿಧವೆಯರಿಗಾಗಿ ಸಪರೇಟ್ ವಸತಿ ಶಾಲೆ ಏನು ವಸತಿ ನಿಲಯಗಳನ್ನ ಆರಂಭ ಮಾಡ್ತಾರೆ. 1849 ಪುಣೆ ಬಾಲಕಿಯರಿಗೆ ಪ್ರಾಥಮಿಕ ಶಾಲೆಗಳನ್ನ ಆರಂಭ ಮಾಡ್ತಾರೆ ಮಹಾರಾಷ್ಟ್ರದ ಪುಣೆಯಲ್ಲಿ. ಅಷ್ಟೇ ಅಲ್ಲದೆ 1841 ದಲಿತರಿಗಾಗಿ ಮಹಾರಾಷ್ಟ್ರದ ಪುಣೆಯಲ್ಲಿ ಒಂದು ಶಾಲೆಯನ್ನ ಆರಂಭ ಮಾಡಿದ ಕೀರ್ತಿ ಇವರು ಸಲ್ತದ. ಇವರು ಹೆಂಡತಿಯಾಗಿರುವಂತ ಧರ್ಮಪತ್ನಿ ಸಾವಿತ್ರಿಬಾ ಫುಲೆ ಅವರು ಭಾರತದ ಮೊದಲ ಶಿಕ್ಷಕಿ. ಇದು ಹೆಮ್ಮೆ ಎಂದು ಹೇಳಲೇಬೇಕಾಗಿರುವಂತ ವಿಚಾರ. ಇಂತ ಯಾರು ಜ್ಯೋತಿಬಾ ಫುಲೆ ಅವರು, ಅವರ ಗರಡಿಯಲ್ಲಿ ಪಳಿಗಿದಂತ ಒಬ್ಬ ಹೆಣ್ಣು ಮಗಳು ತಾರಾಬಾಯಿ ಶಿಂದೆ. ತಾರಾಬಾಯಿ ಶಿಂದೆ ಅವರು ಬರೆದ ಪ್ರಸಿದ್ಧವಾದ ಕೃತಿ ಸ್ತ್ರೀ ಪುರುಷರ ತುಲನ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರ ವಿಚಾರಗಳಿಗೆ, ಇವರ ಮಾರ್ಗದರ್ಶನದಲ್ಲಿ, ಇವರ ವಿಚಾರಗಳಿಗೆ ಸಾಕಷ್ಟು ಪ್ರೇರಣೆಯಾಗಿದ್ದರು. ಜ್ಯೋತಿಬಾ ಪುಲಿ ಅವರು ತೃತೀಯ ರತ್ನ ಅನ್ನುವಂತ ಒಂದು ಕೃತಿಯನ್ನ, ಛತ್ರಪತಿ ಶಿವಾಜಿ ಪವಾಡ ಅನ್ನುವಂತ ಎರಡು ಕೃತಿಗಳನ್ನ ಲಾಸ್ಟ್ ಮೂಮೆಂಟ್ ದಲ್ಲಿ ಬರೀತಾರೆ. ಇದು ಸ್ವಾಮಿ ವಿವೇಕಾನಂದರ ಹೋರಾಟ ಆಗಿರಬಹುದು, ಆತ್ಮರಾವ್ ಪಾಂಡುರಂಗರ ಹೋರಾಟ ಆಗಿರಬಹುದು, ಆಮೇಲೆ ಜ್ಯೋತಿಬಾ ಪುಲಿ ಅವರ ಹೋರಾಟ ಆಗಿರಬಹುದು, ಅದಕ್ಕೆ ಆಧುನಿಕ ಕಾಲದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳವಳಿಯಲ್ಲಿ ಆಗಿರುವಂತ ಒಂದು ಪ್ರಗತಿ. ಆದ್ದರಿಂದ ಇದನ್ನ ನವೋದಯದ ಕಾಲ ಅಂತ ಕರಿತೀವಿ. ಸ್ನೇಹಿತರ ಕ್ವಶನ್ ಹೆಂಗ್ ಕೇಳಬಹುದು, ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಧ್ರುವತಾರಿ ಯಾರಂದ್ರೆ ರಾಜಾರಾಮಮೋಹನ್ ರಾಯ್. ರಾಜಾರಾಮಮೋಹನ್ ರಾಯ್ ಕಟ್ಟಿದಂತ ಸಂಘಟನೆ ಯಾವುದು ಅಂತಂದ್ರ ಬ್ರಹ್ಮ ಸಮಾಜ. ಈಗಾಗಲೇ ನಾನು ಹೇಳಿದ್ದೇನೆ, ನಿಮ್ಮ ನೋಟು ಕೂಡ ನಾನು ಮನೆ ಹೇಳುವಾಗ ಹೇಳ್ತಾ ಇದ್ದೆ. ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು ರಾಜಾರಾಮಮೋಹನ್ ರಾಯ 1828ರಲ್ಲಿ, ಪ್ರಾರ್ಥನಾ ಸಮಾಜವನ್ನ 1867ರಲ್ಲಿ ಇದನ್ನ ಸ್ಥಾಪನೆ ಮಾಡಿದವರು ಆತ್ಮಾರಾವ್ ಪಾಂಡುರಂಗ. 1875ರಲ್ಲಿ ಆರ್ಯ ಸಮಾಜ ಸ್ಥಾಪನೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ. 1897ರಲ್ಲಿ ವೇದಕೇಸರಿ ಸ್ವಾಮಿ ವಿವೇಕಾನಂದ ತಮ್ಮ ಗುರುಗಳಾಗಿರುವಂತ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಹೆಸರಿನಲ್ಲಿ ರಾಮಕೃಷ್ಣ ಮಂಡಳಿನ ಆರಂಭ ಮಾಡ್ತಾರೆ. ವಿದೇಶದ ಸಂಘಟನೆ ಥಿಯೋಸಾಫಿಕಲ್ ಸೊಸೈಟಿ. ಥಿಯೋಸಾಫಿ ಅಂದರೆ ಬ್ರಹ್ಮ ವಿದ್ಯಾ ಸಮಾಜ ಅಥವಾ ಬ್ರಹ್ಮ ಜ್ಞಾನ ಸಮಾಜ ಅಂತೇಳಿ. ಅದು ಅಮೆರಿಕ ದೇಶದ ಮೇಡಮ್ ಬ್ಲಾವರ್ಸ್ಕಿ, ಇಂಗ್ಲೆಂಡ್ದ ಕರ್ನಲ್ ಅಲ್ಕಾಟ್ ಅನ್ನುವಂತ ಮಹಿಳೆ ನೇತೃತ್ವದಲ್ಲಿ ಆರಂಭ ಆಗ್ತದೆ. ಅದರ ಸದಸ್ಯ ಆಗಿ ಭಾರತ ದೇಶಕ್ಕೆ ಬಂದಂತ ಅನಿ ಬೆಸೆಂಟ್ ಅವರು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಸ್ನೇಹಿತರೆ, ಜಸ್ಟಿಸ್ ಪಾರ್ಟಿ ಮತ್ತು ಆತ್ಮಗೌರವ ಚಳವಳಿ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ. ಇಲ್ಲಿ ಸರ್ವೋದಯ ಅಂತೇಳಿ ಮಹಾತ್ಮ ಗಾಂಧಿ ಅವರ ವಿಚಾರಗಳು. ಎಸ್, ದಕ್ಷಿಣ ಭಾರತದಲ್ಲಿ ಸ್ವಾಭಿಮಾನದ ಚಳವಳಿ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಸ್ವಾಭಿಮಾನದ ಚಳವಳಿ ಏನಿದು, ಜಸ್ಟಿಸ್ ಪಾರ್ಟಿ ಮತ್ತು ಆತ್ಮಗೌರವ ಚಳವಳಿ. ನೋಡಿ, ಈ ಜಸ್ಟಿಸ್ ಪಾರ್ಟಿ ಮತ್ತು ಆತ್ಮಗೌರವ ಚಳವಳಿ. ಆತ್ಮಗೌರವ ನೋಟ್ ಮಾಡಿ, ನೀವು ಇವತ್ತೇ ಕೇಳ್ತಾ ಇದ್ದೀರ ಫಸ್ಟ್, ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತೇ ಫಸ್ಟ್ ಕೇಳ್ತಾ ಇದ್ದಾರೆ. ಜಸ್ಟಿಸ್ ಪಾರ್ಟಿ ಮತ್ತು ಆತ್ಮಗೌರವ ಚಳವಳಿ ಇದನ್ನ ಆರಂಭ ಮಾಡಿದ ಕೀರ್ತಿ ಇದನ್ನ. ಇದರ ಅಧ್ಯಕ್ಷರು ಯಾರು ಅಂತಂದ್ರೆ ರಾಮಸ್ವಾಮಿ ನಾಯ್ಕರ್ ಇದರ ಅಧ್ಯಕ್ಷರಾಗಿ. ಕಾರ್ಯಗಳೇನು, ಸಾಮಾಜಿಕ ಸಮಾನತೆಗಾಗಿ ಮತ್ತು ಅಸ್ಪೃಶ್ಯತೆಯ ದುಷ್ಟ ಅಂಶಗಳ ವಿರುದ್ಧ ಹೋರಾಡಿದಂತ ಒಂದು ಸಂಘಟನೆ ಅಂತ ಕರಿತೀವಿ. ಸಮಾಜದಲ್ಲಿ ಎಲ್ಲರ ಸಾಮರಸ್ಯ, ಎಲ್ಲರ ಮಧ್ಯದಲ್ಲಿ ಸಮಾನವಾಗಿರುವಂತ ಸಮಾನತೆ ತರುವ ಸಲುವಾಗಿ ಅಸ್ಪೃಶ್ಯತೆ ದುಷ್ಟ ಅಂಶಗಳ ವಿರುದ್ಧ ಹೋರಾಟ ಮಾಡುವಂತ ಉದ್ದೇಶವನ್ನು ಹೊಂದಲಾಗಿತ್ತು. ಒಂದು, ಬ್ರಾಹ್ಮಣೇತರ ಜಾಗೃತಿಗೊಳಿಸುವ ಉದ್ದೇಶದಿಂದ 1929ರಲ್ಲಿ ಕುಡಿ ಅರಸು ಎಂಬ ಪತ್ರಿಕೆ ಆರಂಭಿಸಿದರು. ಅಂತ ಕುಡಿ ಅರಸು ಬ್ರಾಹ್ಮಣೇತರ, ಭಾರತದಲ್ಲಿ ಹಿಂದೂ ಧರ್ಮದ ಮೇಲೆ ಬ್ರಾಹ್ಮಣರ ಅಟ್ಟಹಾಸ, ಬ್ರಾಹ್ಮಣರ ವಿರುದ್ಧ ಸ್ವತಃ ಸಾಕಷ್ಟು ಜೈನ ಧರ್ಮ, ಬೌದ್ಧ ಧರ್ಮ, ಸಾಕಷ್ಟು ಧರ್ಮಗಳು ಉದಯ ಆಗ್ತವೆ. ಆತರ ರಾಮಸ್ವಾಮಿ ನಾಯ್ಕರ ಅವರ ನೇತೃತ್ವದಲ್ಲಿ 1929ರಲ್ಲಿ ಕುಡಿ ಅರಸು ಎಂಬ ಪತ್ರಿಕೆಯನ್ನ ಆರಂಭಿಸಲಾಗ್ತದೆ. ಅಂತ ಬ್ರಾಹ್ಮಣೇತರನ್ನ ಜಾಗೃತಿಗೊಳಿಸುವ ಉದ್ದೇಶದಿಂದ 1924ರಲ್ಲಿ ಕುಡಿ ಅರಸು ಎಂಬ ಪತ್ರಿಕೆ ಆರಂಭವಾಯಿತು. ರಾಮಸ್ವಾಮಿ ನಾಯ್ಕರ್, ನೋಟ್ ಮಾಡಿ, ಜಸ್ಟಿಸ್ ಪಾರ್ಟಿ ಮತ್ತು ಆತ್ಮಗೌರವ ಚಳವಳಿ. ಜಸ್ಟಿಸ್ ಪಾರ್ಟಿ ಮತ್ತು ಆತ್ಮಗೌರವ ಚಳವಳಿ ನೇತಾರಿ ಯಾರಂದ್ರೆ ರಾಮಸ್ವಾಮಿ ನಾಯ್ಕರ್. ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತೆ, ದುಷ್ಟ ಅಂಶಗಳ ವಿರುದ್ಧ ಹೋರಾಟ ಮಾಡಿದಂತ ಒಂದು ಸಂಘಟನೆ. ಬ್ರಾಹ್ಮಣೇತರರನ್ನು ಜಾಗೃತಿಗೊಳಿಸುವ ಉದ್ದೇಶದಿಂದ 1924ರಲ್ಲಿ ಕುಡಿ ಅರಸು ಎಂಬ ಪತ್ರಿಕೆಯನ್ನ ಆರಂಭಿಸಲಾಯಿತು. ಸ್ನೇಹಿತರೆ, ಇನ್ನೊಂದು ವಿಶಿಷ್ಟವಾಗಿರುವಂತದ್ದು ನಾರಾಯಣಗುರು ಮತ್ತು SNDP ಅನ್ನುವಂಥದ್ದು. SNDP ನಾರಾಯಣಗುರು, ಇವರು ಕೇರಳದಲ್ಲಿ ಕೆಳಜಾತಿಯ ಮುಖಂಡರಾಗಿದ್ದರು. ಯಾರು ನಾರಾಯಣಗುರು? ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ. ನೋಡಿ, ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯನ್ನು ಕೇರಳದಲ್ಲಿ ಸಂಘಟನೆ ಮಾಡ್ತಾರೆ. ಅದನ್ನ SNDP ಅಂತ ಕರೀತಾರೆ. SNDP. ಹಾಗಾದ್ರೆ ಇದರ ಉದ್ದೇಶ ಏನು, ಏನಾಗಿತ್ತು ಅಂತಂದ್ರೆ, ಅಸ್ಪೃಶ್ಯ ನಿವಾರಣೆಯನ್ನ ನಿಲುಗೊಳಿಸುವುದು, ದೇವಾಲಯಗಳ ನಿರ್ಮಾಣ ಮಾಡುವುದು, ದೇವಾಲಯದಲ್ಲಿ ಎಲ್ಲಾ ಜಾತಿಯ ಜನರು ಪ್ರವೇಶ ಕಲ್ಪಿಸುವಂತ ಉದ್ದೇಶ ಅದು ನಾರಾಯಣ. ಇದು KS ಕೈಗಿರುವಂತ ಪ್ರಶ್ನೆ. ಕೇರಳದಲ್ಲಿ ಕೆಳಜಾತಿಯ ಮುಖಂಡರಾಗಿರುವಂತ ಯಾರು? ನಾರಾಯಣಗುರು. ಭಾರತ ದೇಶದ ಈ ಜಾತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡಿದಂತ ಸಂಘಟನೆಗಳಲ್ಲಿ ಇದು ಕೂಡ ಒಂದು. ಸ್ನೇಹಿತರ, ಆಗಲೇ ನಾ ಹೇಳ್ತಾ ಇದ್ದೆ,
ಗಾಂಧೀಜಿಯವರ ಕೆಲವು ವಿಚಾರಗಳು, ಗಾಂಧೀಜಿಯವರ ಪ್ರಮುಖ ಸುಧಾರಣೆಗಳು ನಾವು ಈಗಾಗಲೇ ಗಾಂಧಿ ಯುಗದಲ್ಲಿ ಅಧ್ಯಯನ ಮಾಡಿದ್ದೇವೆ. ಇಷ್ಟು ಈ ಒಂದು ಪ್ರಮುಖವಾಗಿರುವಂತ ಅಂಶಗಳು. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ನಡೆದು ಬಂದಂತ ದಾರಿ, 20ನೇ ಶತಮಾನ, 19 ಹಾಗೂ 20ನೇ ಶತಮಾನದಲ್ಲಿ ನಡೆದು ಬಂದಂತ ಪ್ರಮುಖವಾಗಿರುವಂತ ಘಟನೆಗಳು, ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವ ಆಗಿರಬಹುದು, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಆಗಿರಬಹುದು, ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿವಾರಣೆ ಆಗಿರಬಹುದು, ಹಿಂದೂ ಧರ್ಮದ ಪುನರುಜ್ಜೀವನ ಆಗಿರಬಹುದು, ಭಾರತೀಯ ಸಾಂಸ್ಕೃತಿಕ ಏಳಿಗೆ ಆಗಿರಬಹುದು, ಪತ್ರಿಕೆಗಳ ಪ್ರಭಾವದಿಂದ ಭಾರತದಲ್ಲಿ ಇಂಥ ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳು ಜರುಗುತ್ತವೆ. ಇವೆಲ್ಲವೂ ಏನು ಅಂತಂದ್ರೆ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ನಡೆದು ಬಂದಂತ ದಾರಿ. ಇದು ಆಧುನಿಕ ಭಾರತದ ಇತಿಹಾಸದ ನಾವು ಪ್ರಧಾನವಾಗಿರುವಂತ ಅಂಶಗಳನ್ನ ಅಧ್ಯಯನ ಮಾಡಿದೆವು. ನೀವು ಏನು ಎಸ್ ಎಂ ಎಸ್ ಮಾಡ್ತಾ ಇದ್ರು ನನ್ ಕಾಣಿಸ್ತಾ ಇಲ್ಲ, ನನ್ನ ಮಾತು ಕೇಳಿಸ್ತಾ ಇದೆ ಅನ್ನೋಂತ ನಂಬಿಕೆಯಿಂದ ಇಲ್ಲಿವರೆಗೆ ನನ್ನ ಪಾಠ ಹೇಳಿದೆ. ಈಗ ಏನನ್ನ ಹೇಳೋಣ, ಯಾವ್ದು ಡಿಸ್ಕಸ್ ಮಾಡೋಣ? ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಗಳಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಸ್ನೇಹಿತರೆ. ಅದೊಂದು ಯಾವುದು ಅಂದ್ರೆ ಬಂದರಗಳ ಬಗ್ಗೆ ಹೇಳ್ಬಿಡ್ತೀನಿ. ಇಂಪಾರ್ಟೆಂಟ್ ಬಂದರಗಳು ನೋಟ್ ಮಾಡಿ, ಬಂದರಗಳ ಮೇಲೆ ಕ್ವಶನ್ ಗ್ಯಾರಂಟಿ ಕೇಳ್ತಾನೆ. ಬಂದರಗಳು ಭಾರತ ದೇಶದಲ್ಲಿ ಒಟ್ಟು 14 ಬಂದರಗಳಿವೆ ಸ್ನೇಹಿತರೆ. 14 ಬಂದರಗಳು ಯಾವಂದ್ರೆ, 1 ಕಾಂಡ್ಲಾ ಬಂದರ, 2 ಮುಂಬೈ ಬಂದರ, ನವಸೇವಾ ಬಂದರ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಟುಟುಕೋರಿಯನ್, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣ, ಪಾರಾದೀಪ, ಹಾಲ್ದಿಯಾ, ಕಲ್ಕತ್ತಾ, ಪೋರ್ಟ್ ಬ್ಲೇರ್. 14 ಬಂದರಗಳು. ನಂಬರ್ 1 ಕಾಂಡ್ಲಾ ಬಂದರ, ಕಾಂಡ್ಲಾ. ನೆಕ್ಸ್ಟ್ 1 ಮುಂಬೈ ಬಂದರ. ನೆಕ್ಸ್ಟ್ 1 ನವಸೇವಾ. ನೆಕ್ಸ್ಟ್ 1 ನವಮಂಗಳೂರು, ಸಾರಿ ಮರ್ಮಗೋವಾ. ಮರ್ಮಗೋವಾ ಮರ್ಮಗೋವಾ ನವಮಂಗಳೂರು. ನೆಕ್ಸ್ಟ್ ಕೊಚ್ಚಿನ್, ಟುಟುಕೋರಿಯನ್ ನೋಟ್ ಮಾಡಿ, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣ. ವಿಶಾಖಪಟ್ಟಣ ಪಾರದ್ವೀಪ, ಹಾಲ್ದಿಯಾ, ಲಾಸ್ಟ್ 1 ಕಲ್ಕತ್ತಾ, ಲಾಸ್ಟ್ 1 ಪೋರ್ಟ್ ಬ್ಲೇರ್. ಏನ್ ಕ್ವಶನ್ ಕೇಳಬಹುದು ಇಲ್ಲಿ? ಯಾವ ಬಂದರವನ್ನ ದೀನ್ ದಯಾಳು ಉಪಾಧ್ಯಾಯ ಬಂದರ ಅಂತ ಕೇಳಬಹುದು. ಇದು ಪಿ ಎಸ್ ಐ ಕೇಳಿದ್ದಾನೆ. ಪ್ರಪಂಚದ ಮೊದಲ ಬಂದರ ಯಾವ್ದು ಸ್ನೇಹಿತರೆ? ಜಗತ್ತಿನ ಮೊದಲ ಬಂದರ ಯಾವ್ದಂದ್ರೆ ಗುಜರಾತ್ ರಾಜ್ಯದ ಲೋಥಾಲ್ ಬಂದರ. ಪ್ರಪಂಚದ ಮೊಟ್ಟ ಮೊದಲ ಬಂದರ ಯಾವ್ದಂತ ಪ್ರಶ್ನೆ ಆಗಿದೆ. ಪ್ರಪಂಚದ ಮೊಟ್ಟ ಮೊದಲ ಬಂದರ ಯಾವ್ದಂದ್ರೆ ಗುಜರಾತ್ ರಾಜ್ಯದ ಲೋಥಾಲ. ಸಿಂಧೂ ನಾಗರಿಕತೆಯಲ್ಲಿ ಜಗತ್ತಿನ ಅತ್ಯಂತ ಪ್ರಧಾನ ನಾಗರಿಕತೆಗಳಲ್ಲಿ ಸಿಂಧೂ ನಾಗರಿಕತೆ ಒಂದು. ಜಗತ್ತಿನ ಮೊದಲ ಬಂದರ ಅಂದ್ರೆ ಲೋಥಾಲ ಬಂದರ. ಹಾಗಾದ್ರೆ ಕಾಂಡ್ಲಾ ಬಂದರದ ಮೇಲೆ ಏನ್ ಕ್ವಶನ್ ಕೇಳ್ತಾನೆ? 1955ರಲ್ಲಿ ಘೋಷಣೆಯಾದ ಬಂದರ ಇದು. ಸ್ವತಂತ್ರ ಭಾರತದ ಮೊದಲ ಬಂದರ. ಕಾಂಡ್ಲಾ ಬಂದರವನ್ನ ದೀನ್ ದಯಾಳು ಉಪಾಧ್ಯಾಯ ಬಂದರ ಅಂತ ಕರೀತಾರೆ. ದೀನ್ ದಯಾಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 2017ರಲ್ಲಿ ಇದನ್ನ ದೀನ್ ದಯಾಳು ಉಪಾಧ್ಯಾಯ ಬಂದರ ಅಂತ ನಾಮಕರಣ ಮಾಡಿದ್ರು. ದೀನ್ ದಯಾಳು ಯಾರು ಅಂದ್ರೆ ಆರ್ ಎಸ್ ಎಸ್ನ ಪ್ರಮುಖರು, ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ವ್ಯಕ್ತಿ. ಅವ್ರ ಹೆಸರು ನಾಮಕರಣ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 2017ರಲ್ಲಿ ಇದನ್ನ ದೀನ್ ದಯಾಳು ಉಪಾಧ್ಯಾಯ ಬಂದರ ಅಂತ ಹೇಳಿ ನಾಮಕರಣ ಮಾಡಿದರು. ಅದು ಯಾವುದು ಅಂದ್ರೆ ಕಾಂಡ್ಲಾ ಬಂದರ. ಗುಜರಾತ್ ರಾಜ್ಯದ ಕಾಂಡ್ಲಾ ಬಂದರ
1955ರಲ್ಲಿ ಘೋಷಣೆಯಾಗಿದ್ದು, ಈ ಬಂದರದ ಮೂಲಕ ಹೈಯೆಸ್ಟ್ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡಲಾಗುತ್ತದೆ, ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಳ್ಳಲಾಗುತ್ತದೆ. ಇದು ಕ್ವಶನ್ ಆಗಿದೆ ಸ್ನೇಹಿತರೆ, ಯಾವ ಬಂದರದ ಮೂಲಕ ಪೆಟ್ರೋಲಿಯಂ ಅನ್ನ ರಫ್ತು ಮಾಡಲಾಗುತ್ತದೆ ಅಂತಂದ್ರೆ, ಸಾರಿ ಆಮದು ಮಾಡಿಕೊಳ್ಳಲಾಗುತ್ತದೆ ಅಂದ್ರೆ ಕಾಂಡ್ಲಾ. ಇಲ್ಲಿಂದ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನ ರಫ್ತು ಮಾಡಲಾಗುತ್ತದೆ, ಕಾಂಡ್ಲಾ ಬಂದರದ ಮೂಲಕ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡಲಾಗುತ್ತದೆ, ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಳ್ಳಲಾಗುತ್ತದೆ. ಇದನ್ನ ದೀನ್ ದಯಾಳ್ ಉಪಾಧ್ಯಾಯ ಬಂದರ ಅಂತ ಕರೀತಾರೆ. ಇನ್ನು ಮುಂಬೈ ಬಂದರವನ್ನ ಭಾರತದ ಹೆಬ್ಬಾಗಿಲು, ಗೇಟ್ವೇ ಆಫ್ ಇಂಡಿಯಾ, ಮುಂಬೈ ಬಂದರವನ್ನ ಭಾರತದ ಹೆಬ್ಬಾಗಿಲು, ಭಾರತದ ಒಡವೆ, ಭಾರತದ ಮ್ಯಾಂಚೆಸ್ಟರ್, ಭಾರತದ ಕಾಟನ್ ಪೊಲೀಸ್, ಹತ್ತಿಯ ಬಂದರ, ದೇಶದ ಅತಿದೊಡ್ಡ ಸ್ವಾಭಾವಿಕ ಬಂದರ. ಮುಂಬೈ ಬಂದರ ಬ್ರಿಟಿಷರ ಕಾಲದಲ್ಲಿ ಘೋಷಣೆಯಾದ ಬಂದರ ಸ್ನೇಹಿತರೆ. ಇದು ಘೋಷಣೆಯಾದ ವರ್ಷ 1869ರಲ್ಲಿ. ಯಾವುದು? ಮುಂಬೈ ಬಂದರ. ಮುಂಬೈ ಬಂದರವನ್ನ ಭಾರತದ ಕಾಟನ್ ಪೊಲೀಸ್, ಭಾರತದ ಮ್ಯಾಂಚೆಸ್ಟರ್, ಭಾರತದ ಹೆಬ್ಬಾಗಿಲು ಇವೆಲ್ಲ ಹೆಸರಿಂದ ಕರೀತಾರೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಮುಂಬೈದಿಂದ 110 ಕಿಲೋಮೀಟರ್ ದೂರದಲ್ಲಿ ಬಾಂಬೆ ಹೈ ಅಂತಿದೆ. ಆ ಬಾಂಬೆ ಹೈದಲ್ಲಿ ಹೈಯೆಸ್ಟ್ ಪೆಟ್ರೋಲಿಯಂ ದೊರೀತಾ ಇದೆ. ಆ ಪೆಟ್ರೋಲಿಯಂ ಅನ್ನು ರಫ್ತು ಮಾಡುವ ಬಂದರ ಮುಂಬೈ. ಮುಂಬೈ ಬಂದರದ ಮೂಲಕ ಶುದ್ಧ ಪೆಟ್ರೋಲಿಯಂ ಅನ್ನು ರಫ್ತು ಮಾಡಲಾಗುತ್ತದೆ. ಆಮದು ಮಾಡಿಕೊಳ್ಳುವುದು ಕಾಣ್ಲಾ, ಪೆಟ್ರೋಲಿಯಂ ರಫ್ತು ಮಾಡೋದು ಮುಂಬೈ. ಮುಂಬೈ ಬಂದರದ ಮೂಲಕ ಶುದ್ಧ ಪೆಟ್ರೋಲಿಯಂ ಅನ್ನ ರಫ್ತು ಮಾಡಲಾಗುತ್ತದೆ ಮುಂಬೈ ಬಂದರ. ಮುಂಬೈ ಬಂದರದ ಒತ್ತಡ ತಡೆಗಟ್ಟಲು ನವಸೇವಾ ಬಂದರ ಸ್ಥಾಪನೆಯಾದ ವರ್ಷ 1982. ಒಂದ್ಸರಿ ಪಿಡಿಒ ಕೇಳಿದ ಪ್ರಶ್ನೆ, 2 ಬಾರಿ ಟಿಇಟಿ ಕೇಳಿದ ಪ್ರಶ್ನೆ, 5 ಬಾರಿ ಹೈಸ್ಕೂಲ್ ಕೇಳಿದ ಪ್ರಶ್ನೆ, ಒಂದ್ಸರಿ ಸಿವಿಲ್ PSI ಕೇಳಿದ ಪ್ರಶ್ನೆ. ಏನ್ ಕೇಳಿದ್ದ ಅಂದ್ರೆ, ಇದು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆಯಾಗಿದೆ ಅಂದ್ರೆ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆಯಾಗಿದೆ. 6ನೇ ಪಂಚವಾರ್ಷಿಕ ಯೋಜನೆ ಬಹಳ ಸಾಕಷ್ಟು ಬಾರಿ, ನಬಾರ್ಡ್ ಬ್ಯಾಂಕ್ ಸ್ಥಾಪನೆಯಾಗಿದ್ದ 6ನೇ ಪಂಚವಾರ್ಷಿಕ ಯೋಜನೆ, ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾಗಿದ್ದ 6ನೇ ಪಂಚವಾರ್ಷಿಕ ಯೋಜನೆ. ವಿಶಿಷ್ಟ ಇದು, 6 ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡಿದ್ದು 6ನೇ ಪಂಚವಾರ್ಷಿಕ ಯೋಜನೆ, ಇಂದಿರಾ ಗಾಂಧಿ ಅವರು ಸತ್ತಿದ್ದು 6ನೇ ಪಂಚವಾರ್ಷಿಕ ಯೋಜನೆ. ವಿಶಿಷ್ಟ ಇದು, 6ನೇ 6th 5th ಇಯರ್ ಪ್ಲಾನ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಆ ಉದ್ದೇಶಕ್ಕಾಗಿ 1982ರಲ್ಲಿ ಘೋಷಣೆಯಾದ ಬಂದರ ನವಸೇವಾ ಬಂದರ. ಮುಂಬೈ ಬಂದರದ ಒತ್ತಡ ತಡೆಗಟ್ಟಲು ಸ್ಥಾಪನೆಯಾದ ಬಂದರ ನವಸೇವಾ. ಮತ್ತೆ ವೈಫೈ ಕನೆಕ್ಟ್ ಹೊಂದಿರುವಂತ ಬಂದರ, ಜವಾಹರ್ಲಾಲ್ ನೆಹರು ಅವರು ಹೆಸರಿನಲ್ಲಿ ನಾಮಕರಣ ಮಾಡಿದ ಬಂದರ ನವಸೇವಾ. ನೋಟ್ ಮಾಡಿ, ಜವಾಹರ್ಲಾಲ್ ನೆಹರು ಬಂದರ, ಮುಂಬೈ ಬಂದರದ ಒತ್ತಡ ತಡೆಗಟ್ಟಲು ಸ್ಥಾಪನೆಯಾದ ಬಂದರ. ಇನ್ನು ಮರ್ಮಗೋವಾ ಬಂದರದ ವಿಶೇಷ ಏನಂದ್ರೆ, ದೇಶದ ಅತಿ ಚಿಕ್ಕ ಬಂದರ ಆದ್ರೆ ಗೋವಾ ರಾಜ್ಯದ ಅತಿ ದೊಡ್ಡ ಬಂದರ. ದೇಶದಲ್ಲಿ ಅತಿ ಚಿಕ್ಕ ಇರಬಹುದು, ಆದ್ರೆ ಗೋವಾ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಬಂದರ ಯಾವುದಂದ್ರೆ ಮರ್ಮಗೋವಾ. ಮರ್ಮಗೋವಾ ಬಂದರ ದೇಶದಲ್ಲಿ ಅತಿ ಚಿಕ್ಕದಾದ್ರೆ ಗೋವಾ ರಾಜ್ಯದ್ದು ಅತಿ ದೊಡ್ಡ ಬಂದರ. ಆಮೇಲೆ ಈ ಬಂದರದ ವಿಶೇಷ ಏನಂದ್ರೆ, ಗರಿಷ್ಠ ಪ್ರಮಾಣದಲ್ಲಿ ಕಬ್ಬಿಣವನ್ನು ರಫ್ತು ಮಾಡಲಾಗುತ್ತದೆ. ಇದು ಕ್ವಶನ್ ಆಗಿದೆ, ಯಾವ ಬಂದರದ ಮೂಲಕ ಕಬ್ಬಿಣ ರಫ್ತು ಮಾಡಲಾಗುತ್ತದೆ ಅಂದ್ರೆ ಮರ್ಮಗೋವಾ. ಮರ್ಮಗೋವಾ ಬಂದರದ ಮೂಲಕ ಹೈಯೆಸ್ಟ್ ಕಬ್ಬಿಣವನ್ನು ರಫ್ತು ಮಾಡಲಾಗುತ್ತದೆ. ಇನ್ನು ವಿಶೇಷ, ಗಾಂಜಾ, ಡ್ರಗ್ಸ್ಗಳು, ಅಫೀಮ್ ವಸ್ತುಗಳು ರಫ್ತಾಗುವ ಬಂದರ ಮರ್ಮಗೋವಾ. ಇತ್ತೀಚೆಗೆ ಇದನ್ನ ಟಿಬಿ ಕುಯ್ಯಾ ಬಂದರ ಎಂದು ಕರೆಯಲಾಗುತ್ತದೆ. ಟಿಬಿ ಕುಯ್ಯಾ, ಇವ್ರು ಯಾರ್ರಿ ಟಿಬಿ ಕುಯ್ಯಾ ಅಂದ್ರೆ, ಗೋ ವಿಮೋಚನೆಯ ಪಿತಾಮ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗಲ್ದವ್ರೆ, ಈ ದೇಶ ಬಿಟ್ಟು ಕೊನೆಗೆ ಹೋದವರು ಪೋರ್ಚುಗಲ್ದವ್ರೆ. ಆ ಉದ್ದೇಶಕ್ಕಾಗಿ ಮರ್ಮಗೋವಾ ಬಂದರವನ್ನ ಟಿಬಿ ಕುಯ್ಯಾ ಬಂದರ ಅಂತ ಹೇಳಿ ಕರೀತಾರೆ, ಮರ್ಮಗೋವಾ. ಇನ್ನ ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಸ್ನೇಹಿತರೆ. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ಗೇಟ್ವೇ ಆಫ್ ಕರ್ನಾಟಕ. ಕರ್ನಾಟಕದ ಹೆಬ್ಬಾಗಿಲು ಯಾವ್ದಂದ್ರೆ ನವಮಂಗಳೂರು. ನಮ್ಮ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು. ಈ ಬಂದರದ ವಿಶೇಷ ಏನಂದ್ರೆ, ಈ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಕಾಫಿಯನ್ನು ರಫ್ತು ಮಾಡಲಾಗುತ್ತದೆ. ಕಾಫಿ, ಯಾವ ಬಂದರದ ಮೂಲಕ ಕಾಫಿ ರಫ್ತು ಮಾಡಲಾಗುತ್ತದೆ ಅಂದ್ರೆ ನವಮಂಗಳೂರು. ವಿಶ್ವದ ಕಾಫಿಯ ಬಂದರ ಯಾವಂದ್ರೆ ರಿಯೋ ಡಿ ಜನೈರೋ ಬಂದರ. ರಿಯೋ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನ ಕ್ವಶನ್ ಆಗಿದೆ. ರಿಯೋ ಡಿ ಜನೈರೋ, ಜೈನರಿಯೋ. ಆ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಎನ್ನುವರು. ವಿಶ್ವದ ಕಾಫಿಯ ಬಂದರ ರಿಯೋ ಡಿ ಜನೈರೋ, ಬ್ರೆಜಿಲ್ ದೇಶದಲ್ಲಿ ಕಂಡು ಬರ್ತದೆ. ವಿಶ್ವದ ಕಾಫಿಯ ಬಂದರ ರಿಯೋ ಡಿ ಜನೈರೋ ಆದ್ರೆ, ಭಾರತದ ಕಾಫಿಯ ಬಂದರ ಯಾವ್ದಂದ್ರೆ ನವಮಂಗಳೂರು. ನವಮಂಗಳೂರನ್ನ ಭಾರತದ ಕಾಫಿಯ ಬಂದರ ಅಂತ ಕರಿತೀವಿ. ಇದು ಘೋಷಣೆಯಾದ ವರ್ಷ 1974ರಲ್ಲಿ ಘೋಷಣೆಯಾಗಿದೆ. ಆಮೇಲೆ ಗರಿಷ್ಠ ಗ್ರಾನೈಟ್ ಶಿಲೆಗಳನ್ನ ರಫ್ತು ಮಾಡುವ ಬಂದರ ನವಮಂಗಳೂರು. ನವಮಂಗಳೂರು ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾನೈಟ್ ಶಿಲೆಗಳನ್ನ ರಫ್ತು ಮಾಡಲಾಗುತ್ತದೆ. ಇನ್ನ ಕೊಚ್ಚಿನ ಬಂದರದ ವಿಶೇಷ ಏನಂದ್ರೆ, ಇದನ್ನ ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ಅರಬ್ಬಿ ಸಮುದ್ರದ ರಾಣಿ ಅತ್ಯಂತ ಸುಂದರವಾದ ಬಂದರ, ವೆರಿ ಬ್ಯೂಟಿಫುಲ್ ಫೋರ್ಟ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಅತ್ಯಂತ ಸುಂದರವಾದ ಬಂದರ ಯಾವ್ದಂದ್ರ ಕೊಚ್ಚಿನ ಬಂದರ. ಕೊಚ್ಚಿನ ಬಂದರವನ್ನ
ಅರಬಿ ಸಮುದ್ರದ ರಾಣಿ ಮತ್ತೆ ಸುಂದರವಾದ ಬಂದರು. ಇದನ್ನ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ ಸ್ನೇಹಿತರ, ಪೂರ್ವದ ವೆನ್ನಿಸ್. ಯಾಕೆ ಇದನ್ನ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ ಅಂದ್ರೆ, ಇಟಲಿ ದೇಶದಲ್ಲಿ ವೆನ್ನಿಸ್ ಅಂತ ಒಂದು ನಗರ ಇದೆ. ಅದಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ, ಯಾಕಂದ್ರೆ ನಮ್ಮ ಭಾರತ ಪೂರ್ವಾರ್ಧ ಗೋಳದಲ್ಲಿದೆ. ಪೂರ್ವಾರ್ಧ ಗೋಳದಲ್ಲಿ ಅಂದ್ರೆ ಇದನ್ನ ಕೊಚ್ಚಿನ ಬಂದರವನ್ನು ಪೂರ್ವದ, ಇದನ್ನು ಕೂಡ ಏನ್ ಮಾಡ್ತದೆ ಮಸಾಲೆ ವ್ಯಾಪಾರ ಮಾಡ್ತದೆ. ಹಾಗೆ ಇದನ್ನು ಕೂಡ ಮಸಾಲೆ ವ್ಯಾಪಾರ ಮಾಡುವುದರಿಂದ ಇದನ್ನ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ. ಕೊಚ್ಚಿನ ಬಂದರಕ್ಕಿರುವಂತ ಇನ್ನೊಂದು ಹೆಸರೇ ಪೂರ್ವದ ವೆನ್ನಿಸ್. ಪೂರ್ವದ ವೆನ್ನಿಸ್, ಈ ಬಂದರವನ್ನು ಪೂರ್ವದ ವೆನ್ನಿಸ್ ಅಂತ ಕರೀತಾರೆ ಸ್ನೇಹಿತರೆ. ಯಾವ ಬಂದರವನ್ನು ಪೂರ್ವದ ವೆನ್ನಿಸ್ ಎನ್ನುವರು ಅಂದ್ರೆ ಕೊಚ್ಚಿನ ಬಂದರ. ಹೆಂಗಿತ್ತ ಪೂರ್ವದ ಮೆಕ್ಯವೆಲಿ? ಯಾರು ಪಿ ಎಸ್ ಐ ಕೇಳಿದ ಪ್ರಶ್ನೆ. ಪೂರ್ವದ ಮೆಕ್ಯವೆಲಿ ಕೌಟಿಲ್ಯ. ಕೌಟಿಲ್ಯನ್ನ ಪೂರ್ವದ ಮೆಕ್ಯವೆಲಿ ಅಂತ ಕರೀತಾರೆ. ಸಿವಿಲ್ ಪಿ ಎಸ್ ಐ ಕೇಳಿದ ಪ್ರಶ್ನೆ. ಮೆಕ್ಯವೆಲಿಯಲ್ಲಿ ಅಂದ್ರೆ ಅಲ್ಲಿ ಯುರೋಪ ಖಂಡದಲ್ಲಿ ಫೇಮಸ್ ದಿ ಪ್ರಿನ್ಸ್ ಅನ್ನುವಂತ ಪುಸ್ತಕವನ್ನು ಬರೆದವರು ಅವರು, ದಿ ಪ್ರಿನ್ಸ್. ಆತರ ಪೂರ್ವದ ವೆನ್ನಿಸ್ ಯಾರಂದ್ರೆ ಮೆಕ್ಯವೆಲಿ, ಸಾರಿ ಪೂರ್ವದ ಮೆಕ್ಯವೆಲಿ ಯಾರಂದ್ರೆ ಕೌಟಿಲ್ಯ, ವಿಷ್ಣುಗುಪ್ತ, ರಾಜಋಷಿ. ಭಾರತದಲ್ಲಿ ಬ್ರಹ್ಮ ಏನು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂತ ಕೀರ್ತಿ ಅವರಿ ಸಲ್ತು. ಕೊಚ್ಚಿನ ಬಂದರದ ವಿಶೇಷ ಏನಂದ್ರೆ ಮಸಾಲೆ ಬಂದರ. ಇದನ್ನ ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಅರಬ್ಬಿ ಸಮುದ್ರ ರಾಜ ಯಾವ್ದಂದ್ರೆ ಕೊಲ್ಲಂ. ಕೊಲ್ಲಂ ಬಂದರವನ್ನು ಅರಬ್ಬಿ ಸಮುದ್ರ ರಾಜ ಅಂತ ಕರೀತಾರೆ. ಓಕೆನಾ. ಟುಟಿಕೋರಿನ ಬಂದರದ ವಿಶೇಷ ಏನು? ಇದನ್ನ ಹವಳ ಮುತ್ತುಗಳ ಬಂದರ ಅಂತ ಕರೀತಾರೆ. ಹವಳ ಮುತ್ತುಗಳ ಬಂದರ ಟುಟಿಕೋರಿಯನ್. ಅಷ್ಟೇ ಅಲ್ಲದೆ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ ಟುಟಿಕೋರಿಯನ್ ಬಂದರದ ಮೂಲಕ. ರಾಸಾಯನಿಕ ರಸಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ ಅನ್ನು ಯಾವ ಬಂದರದ ಮೂಲಕ ರಫ್ತು ಮಾಡಲಾಗುತ್ತದೆ ಅಂದ್ರೆ ಈ ಒಂದು ಟುಟಿಕೋರಿಯನ್ ಬಂದರದ ಮೂಲಕ. ಚೆನ್ನೈ ಬಂದರವನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು ಎನ್ನುವರು. ದಕ್ಷಿಣ ಭಾರತ ಹೆಬ್ಬಾಗಿಲು ಚೆನ್ನೈ. ಇದನ್ನ ಚರ್ಮದ ಬಂದರ ಅಂತ ಕರೀತಾರೆ. ಚರ್ಮದ ಬಂದರ ಚೆನ್ನೈ ಬಂದರ, ದಕ್ಷಿಣ ಭಾರತದ ಹೆಬ್ಬಾಗಿಲು. ಆಮೇಲೆ ಜಗತ್ತಿನ 86ನೇ ಕಂಟೈನರ್ ಬಂದರ ಅಂತ ಕರೀತಾರೆ. ಕಂಟೈನರ್ ಅಂದ್ರೆ ಏನು? ದೊಡ್ಡ ದೊಡ್ಡ ಬಾಕ್ಸ್ ಗಳನ್ನು ರಫ್ತು ಮಾಡುವಂತ ಬಂದರ. ಪ್ರಪಂಚದ 86ನೇ ಕಂಟೈನರ್ ಬಂದರ ಯಾವಂದ್ರ ಚೆನ್ನೈ. ದಕ್ಷಿಣ ಭಾರತದ ಹೆಬ್ಬಾಗಿಲು. ಇನ್ನ ಖಾಸಗಿ ಬಂದರ ಯಾವಂದ್ರೆ ಎನ್ನೋರ ಬಂದರವನ್ನ ದೇಶದ ಏಕೈಕ ಖಾಸಗಿ ಬಂದರ ಅಂತ ಕರಿತೀವಿ. ಭಾರತ ದೇಶದ ಏಕೈಕ ಖಾಸಗಿ ಬಂದರ ಎನ್ನೋರ. ಇದನ್ನ ಕಾಮರಾಜ ಬಂದರ ಅಂತ ಕರೀತಾರೆ. ಕಾಮರಾಜ ಬಂದರ ಯಾವ ಬಂದರವನ್ನ ಕಾಮರಾಜ ಬಂದರ ಎನ್ನುವರಂದ್ರ ಎನ್ನೋರ. ಇನ್ನು ವಿಶಾಖಪಟ್ಟಣ ಬಂದರದ ವಿಶೇಷ ಏನಂದ್ರೆ, ವಿಶಾಖಪಟ್ಟಣ ಇದು ದೇಶದ ಅತ್ಯಂತ ಆಳವಾದ ಬಂದರ. ವಿಶಾಖಪಟ್ಟಣ ಬಂದರ ದೇಶದ ಆಳ, ಇದರ ಆಳ ಎಷ್ಟಿದೆ ಅಂದ್ರೆ 19 ಮೀಟರ್ ಆಳ ಇದೆ. ಇದರ ಪಕ್ಕದಲ್ಲಿ ಇನ್ನೊಂದು ಬಂದರ ಇದೆ, ಗಂಗಾವರಂ ಅಂತೇಳಿ. ಚಿಕ್ಕ ಬಂದರಗಳಲ್ಲಿ ಆಳವಾದ ಬಂದರ ಗಂಗಾವರಂ, ಆಂಧ್ರಪ್ರದೇಶ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಗಂಗಾವರಂ. 21 ಮೀಟರ್ ಆಳ ಇದೆ ಅದು ಗಂಗಾವರಂ. ಈ ವಿಶಾಖಪಟ್ಟಣ ಬಂದರದ ವಿಶೇಷ ಏನಂದ್ರೆ, ಈ ನೌಕೆಗಳನ್ನ ಸಿದ್ಧ ಹಡಗುಗಳನ್ನು ರಫ್ತು ಮಾಡಲಾಗುತ್ತದೆ. ಯಾಕಂದ್ರೆ ಭಾರತದ ಅತ್ಯಂತ ದೊಡ್ಡ ಹಳೆಯದಾದಂತ ಹಡಗು ಕಟ್ಟುವ ಕಾರ್ಖಾನೆ ಎಲ್ಲಿದೆ ಅಂದ್ರೆ ವಿಶಾಖಪಟ್ಟಣದಲ್ಲಿದೆ. ಭಾರತದ ಅತ್ಯಂತ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ 5 ಪ್ರಧಾನವಾದ ಹಡಗು ಕಟ್ಟುವ ಕಾರ್ಖಾನೆಗಳದವೆ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ವಿಶಾಖಪಟ್ಟಣ, ಗಾರ್ಡನ್ ಶಿಪ್ ಯಾರ್ಡ್ ಕಲ್ಕತ್ತಾ, ಗೋವಾ ಶಿಪ್ ಯಾರ್ಡ್ ಮಡ್ಗಾಂವ್, ಆಮೇಲೆ ಮಾಸ್ಗಂಡಕ್ ಶಿಪ್ ಯಾರ್ಡ್ ಮುಂಬೈ. ಇವೆಲ್ಲ ಕ್ವಶನ್. ಕೊಚ್ಚಿನ್ ಶಿಪ್ ಯಾರ್ಡ್ ಕೊಚ್ಚಿನ್. ಜಗತ್ತಿನ ಅತ್ಯಂತ ದೊಡ್ಡದಾದ ಹಡಗು ಹಿಡಿಯುವ ತಾಣ ಅಂದ್ರೆ ಗುಜರಾತದ ಅಲಾಂಗ್. ಗುಜರಾತದ ಅಲಾಂಗದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾದ ಹಡಗು ಹಿಡಿಯುವ ತಾಣ ಇದೆ. ಅದಕ್ಕೆ ಈ ಯಾವುದು ವಿಶಾಖಪಟ್ಟಣ ಬಂದರವನ್ನ ದೇಶದ ಅತಿ ಆಳವಾದ ಬಂದರ. ಇನ್ನ ಪಾರದೀಪ ಬಂದರ, ಇದನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಕರೀತಾರೆ. ಸುವರ್ಣ ತ್ರಿಕೋನಾಕಾರದ ಬಂದರ ಪಾರದೀಪ. ಪಾರದೀಪ ಹೈಯೆಸ್ಟ್ ಖನಿಜ ಸಂಪನ್ಮೂಲಗಳನ್ನ ರಫ್ತು ಮಾಡಲಾಗುತ್ತದೆ ಪಾರದೀಪ ಬಂದರದ ಮೂಲಕ. ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತದೆ. ಇನ್ನು ಕಲ್ಕತ್ತಾ ಬಂದರ, ನಮ್ಮ ದೇಶದ ಏಕೈಕ ಚಹಾದ ಬಂದರ. ಭಾರತದ ಏಕೈಕ ಚಹಾದ ಬಂದರ ಯಾವಂದ್ರೆ ಕಲ್ಕತ್ತಾ. ಮತ್ತೆ ನದಿಯ ದಂಡೆಯ ಮೇಲೆ ಇದೆ, ಹುಗ್ಲಿ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ ಕಲ್ಕತ್ತಾ ಚಹಾದ ಬಂದರ. ಸುವರ್ಣ, ಸರಿ ಯಾವುದು, ಸೆಣಬು ರಫ್ತು ಮಾಡುವ ಬಂದರ ಕಲ್ಕತ್ತಾ. ಸೆಣಬು ಕಲ್ಕತ್ತಾ ಬಂದರ ಯಾರ ಕಾಲದಲ್ಲಿ ಆರಂಭ ಆಯ್ತು ಅಂದ್ರೆ ಔರಂಗಜೇಬನ ಕಾಲದಲ್ಲಿ ಆರಂಭವಾಗಿದೆ. ಕಲ್ಕತ್ತಾ ಬಂದರದ ಒತ್ತಡ ತಡೆಗಟ್ಟಲು ಹಾಲ್ದಿಯ. ಕಲ್ಕತ್ತಾ ಬಂದರದ ಒತ್ತಡವನ್ನು ತಡೆಗಟ್ಟಲು ಸ್ಥಾಪನೆಯಾದ ಬಂದರ ಹಾಲ್ದಿಯ. ಹಾಲ್ದಿಯ ಬಂದರ ಕಲ್ಕತ್ತಾ ಬಂದರದ ಒತ್ತಡವನ್ನು ತಡೆಗಟ್ಟಲು ಸ್ಥಾಪನೆಯಾದ ಬಂದರ ಹಾಲ್ದಿಯ. ಹಾಲ್ದಿಯ ಬಂದರ ಕಲ್ಕತ್ತಾ ಬಂದರದ ಒತ್ತಡ ತಡೆಗಟ್ಟಲು ಹಾಲ್ದಿಯ ಬಂದರ. ಇನ್ನು ಲಾಸ್ಟ್ ಬಂದರ ಯಾವ್ದು ಸ್ನೇಹಿತರಂದ್ರೆ, ಅಂಡೋಮಾನ್ ನಿಕೋಬಾರದಲ್ಲಿ ಕಂಡುಬರುವ ಬಂದರ. ಅಂಡೋಮಾನ್ ನಿಕೋಬಾರದ ಬಂದರ ಯಾವುದಂದ್ರೆ ಅಂಡೋಮಾನ್ ನಿಕೋಬಾರ್ ಪೋರ್ಟ್ ಬ್ಲೇಯರ್. ಇದನ್ನ ವಿ ಡಿ ಸಾವರ್ಕರ್ ಬಂದರ ಅಂತ ಕರೀತಾರೆ. ರಬ್ಬರ್ ರಫ್ತು ಮಾಡುವ ಬಂದರ
ವಿ ಡಿ ಸಾವರ್ಕರ್ ಬಂದಾರ ಅಂತ ಕರೀತಾರೆ. ಯಾವುದು? ಪೋರ್ಟ್ ಬ್ಲೇರ್. ಶಿವರಾತ್ರಿ, ಚೆನ್ನಾಗಿ ಓದಿ. ಯಾರು ಪಾಠ ಕೇಳಿದ್ರು ಬಿಟ್ರು ದೇವ್ರಿಗೆ ಗೊತ್ತು. ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ, ಯಾರು ಪ್ರಯತ್ನ ಮಾಡಲಿಲ್ಲ ಅವರು ಸಾಧ್ಯನೇ ಇಲ್ಲ. ಈ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡದೆ ಏನೂ ಪಡೆಯಕ್ ಸಾಧ್ಯನೇ ಇಲ್ಲ. ಲಕ್ಷ ಲಕ್ಷ ಜನ ಓದ್ತಾ ಇದ್ದಾರೆ. ಹವ್ಯಾಸ ಬದಲಿಸಿ ನೋಡು, ಹಣೆ ಬರ ಬದಲಾದಿತ್ತು. ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದ್ರೆ ಸಾಕು, ದೋಣಿ ತನ್ನ ದಡ ಸೇರಿತ್ತು. ಯಾರು ಚೆನ್ನಾಗಿ ತಿಳ್ಕೊಂಡು ಓದ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ. ಅರಿವೇ ಗುರು, ನಾ ಹೇಳಿದ್ರು ಉಪಯೋಗ ಇಲ್ಲ, ಇನ್ನೊಬ್ ಮತ್ತೊಬ್ರು ಹೇಳಿದ್ರು ಉಪಯೋಗ ಇಲ್ಲ. ಯಾರು ಓದ್ಬೇಕಂತ ಮನಸ್ಸನ್ನೇ ಬರ್ತಾ ಅವ್ರು ಓದ್ತಾರೆ, ಅವ್ರು ಸಾಧನೆ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಪಾಸ್ ಆಗಕ್ ಸಾಧ್ಯ ಇಲ್ಲ, ಅದು ನಿಮ್ ಬಿಟ್ಕೊಟ್ಟಂತ ವಿಚಾರ. ಶುಭರಾತ್ರಿ ಒಳ್ಳೇದಾಗಲಿ. ನಾಳೆ ಅವಧಿಯಲ್ಲಿ ಮತ್ತೆ 9 ಗಂಟೆಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಎಲ್ಲ ಟೆಲಿಗ್ರಾಮ್ ಅದ ಬಿಡ್ತೀನಿ. ನಾನು ಟೆಲಿಗ್ರಾಮ್ ಮೆಂಬರ್ ಆಗ್ರಿ, ಅದರ ಸಂದೇಶ ಕಳಿಸಿರ್ತೀನಿ. ಯಾವ ವಿಷಯ ಹೇಳ್ಬೇಕು ಅಂತೇಳಿ ನಿಮ್ಮ ಎಸ್ ಎಂ ಎಸ್ ಅಂತೂ ನಾನು ಕಾಣ್ತಾ ಇಲ್ಲ. ಎಸ್ ಬಿ ಜಿಯೋಗ್ರಫಿ ಅಂತೇಳಿ, ಎಸ್ ಬಿ ಜಿಯೋಗ್ರಫಿ ಕ್ಯಾಪಿಟಲ್ ಹೇಳ್ರಿ, ಎಸ್ ಬಿ ಪಾಯಿಂಟ್ ಕೊಟ್ಟು ಜಿಯೋಗ್ರಫಿ. ಆ ಟೆಲಿಗ್ರಾಮದಲ್ಲಿ ಸದಸ್ಯರಾಗ್ರಿ, ಅಲ್ಲಿ ಬಿಟ್ಟಿರ್ತೀನಿ, ಎಸ್ ಎಂ ಎಸ್ ಕಳಿಸಿರ್ತೀನಿ ನಾನು ನಾಳೆ ಯಾವ ಕ್ಲಾಸ್ ಇರ್ತದೆ ಅಂತೇಳಿ. ಶುಭರಾತ್ರಿ ಒಳ್ಳೇದಾಗಲಿ, ಗುಡ್ ನೈಟ್. ಶುಭರಾತ್ರಿ ಎಲ್ಲರಿಗೂ ಒಳ್ಳೇದಾಗಲಿ.